ಕಥೆಗೆ ಬಹು ನಿರೀಕ್ಷಿತ ಚಿತ್ರ ಸಾಹಿತ್ಯ. ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಮೇಷ್ಟ್ರು ಇದನ್ನ ನಡೆಸ್ಕೊಡ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅನೇಕ ದಿಗ್ಗಜರು ರಾರಾಜಿಸಿದ್ದಾರೆ, ಹಾಗೆ ಕನ್ನಡ ಚಿತ್ರರಂಗದಲ್ಲೂ ಅನೇಕ ಧ್ರುವತಾರೆಗಳು ಮಿನುಗಿದ್ದಾರೆ. ಎಷ್ಟೋ ಶ್ರೇಷ್ಠ ಕಾದಂಬರಿಗಳು ಚಲನಚಿತ್ರವಾಗಿ ಹೊರಹೊಮ್ಮಿವೆ, ಹಾಗೆ ಇನ್ನೂ ಕೆಲವು ಚಿತ್ರಗಳು ಕಾದಂಬರಿ ರೂಪ ತಾಳಿವೆ. ಎಷ್ಟೋ ಅತ್ಯುತ್ತಮ ಕವಿತೆಗಳು ಸಿನಿಮಾ ಹಾಡುಗಳಾಗಿ ಮೂಡಿಬಂದರೆ ಇನ್ನೂ ಎಷ್ಟೋ ಸಿನಿಮಾ ಹಾಡುಗಳು ಭಾವಗೀತೆಯಾಗಿ ನಮ್ಮ ಮನ ಮುಟ್ಟಿವೆ. ಬನ್ನಿ, ಈ ಕಾರ್ಯಕ್ರಮವನ್ನು ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಮೇಷ್ಟ್ರ ಜೊತೆ ನಡೆಸಿಕೊಳ್ಳಲು ಸಮರ್ಥ್ ರವರನ್ನು ಸ್ವಾಗತಿಸೋಣ. ಸಮರ್ಥ್ ರವರು ಮೂಲತಃ ಬೆಂಗಳೂರಿನವರಾದರೂ ಇಲ್ಲಿ ಸನ್ನಿವೇಲ್ ಕ್ಯಾಲಿಫೋರ್ನಿಯಾದ ನಿವಾಸಿ. ವೃತ್ತಿಯಿಂದ ಸಾಫ್ಟ್ವೇರ್ ಇಂಜಿನಿಯರ್, ಹಾಡು ಸಂಗೀತ ಮತ್ತು ಸಾಹಿತ್ಯದಲ್ಲಿ ಅಪಾರ ಪ್ರೇಮ. ಸಮರ್ಥ್, ಸ್ವಾಗತ. ನಮಸ್ಕಾರ, ಧನ್ಯವಾದಗಳು ಅಂತ ಅವರೇ. ಎಲ್ರಿಗೂ ನಮಸ್ಕಾರ. ಚಿತ್ರ ಸಾಹಿತ್ಯ ಎನ್ನುವಂತಹ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಿನಿಮಾ ಹಾಗೂ ಸಾಹಿತ್ಯ ಈ ಎರಡೂ ಕೂಡ ಮೇಳೈಸಿದಂಥ ವಿಶೇಷ ಸಂದರ್ಶನ ಇದು. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಒಬ್ಬ ವಿಶೇಷ ಅತಿಥಿ. ಚಿತ್ರಕಥೆ ಬರೆದಂತಹ ಪ್ರಥಮ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನ ದೊರಕಿಸಿಕೊಟ್ಟದ್ದಂತು ಮತ್ತು ನಿರ್ದೇಶನ ಮಾಡಿದಂಥ ಪ್ರಥಮ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ದೊರೆತಂತದ್ದು, ಹಾಗೆ ಅದಂತರ ಶ್ರೇಷ್ಠ ನಿರ್ದೇಶಕ, ಶ್ರೇಷ್ಠ ಗೀತ ರಚನೆಕಾರ ಹಾಗೂ ಶ್ರೇಷ್ಠ ಚಿತ್ರಕಥೆಗಾರ ಇತ್ಯಾದಿ ಹತ್ತು ಹಲವು ಪ್ರಶಸ್ತಿಗಳನ್ನ ಅವರ ಅನೇಕ ಚಿತ್ರಗಳಿಗೆ ಪಡೆದಂಥವರು. ಉಪನ್ಯಾಸಕ ವೃತ್ತಿಯಿಂದ ಸಿನಿ ನಿರ್ದೇಶನ ವೃತ್ತಿಯನ್ನ ಪ್ರೀತಿಯಿಂದ ಸ್ವೀಕರಿಸಿದಂಥವರು. ಇಂದಿಗೂ ಕೂಡ ಟೆಂಟ್ ಸಿನಿಮಾ ಎಂಬ ಸಿನಿ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಮೇಷ್ಟ್ರು, ಖ್ಯಾತ ನಿರ್ದೇಶಕರಾದಂತಹ ಶ್ರೀ ನಾಗತಿಹಳ್ಳಿ ಚಂದ್ರಶೇಖರ್ ಅವರನ್ನ ಪ್ರೀತಿಯಿಂದ ಸ್ವಾಗತಿಸೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಸಮರ್ಥ್. ಸರ್, ನಾವು ಈಗಾಗ್ಲೇ ಹೇಳದಂತೆ ನಮ್ಮ ಕಾರ್ಯಕ್ರಮದ ಹೆಸರು ಚಿತ್ರ ಸಾಹಿತ್ಯ. ಇದರ ಬಗ್ಗೆ ಒಂದು ಚಿಕ್ಕ ಪರಿಚಯವನ್ನ ಮಾಡಿಕೊಡೋದಕ್ಕಾಗಿ ಈ ಒಂದು ಪ್ರಶ್ನೆ. ನಿಮ್ಮ ಬಾನಲ್ಲೆ ಮಧುಚಂದ್ರಕ್ಕೆ ಅನ್ನುವಂಥ ಚಿತ್ರ ಕಾದಂಬರಿಯ ರೂಪದಲ್ಲಿ ಹಾಗೂ ಸಿನಿಮಾ ರೂಪದಲ್ಲಿ ನಮ್ಮ ಮುಂದಿದೆ. ಇದು ಮೊದಲು ಕಾದಂಬರಿ ಆಗಿದ್ದ ಅಥವಾ ಚಿತ್ರಕಥೆಯ ರೂಪದಲ್ಲಿತ್ತ? ಈ ಕಥೆ ಹಾಗೂ ಕರ್ತೃವಿನ ಈ ಕಥೆ ಹಾಗೂ ಕರ್ತೃ ಒಂದೇ ಅಥವಾ ನೀವೊಬ್ಬರೇ ಆದ್ರೂ ಕೂಡ ಎರಡು ರೂಪದಲ್ಲಿ ಜನರನ್ನ ತಲುಪಿದೆ. ಅದರ ಕರ್ತೃವಾಗಿ ಈ ಎರಡು ರೂಪಗಳಲ್ಲಿನ ವ್ಯತ್ಯಾಸಗಳನ್ನ ನಮ್ಗೆ ತಿಳಿಸ್ಕೊಡ್ತೀರಾ? ಧನ್ಯವಾದಗಳು ಸಮರ್ಥ್. ಮೊದಲಿಗೆ ಅಕ್ಕ 2020 ಈ ಒಂದು ವರ್ಚುವಲ್ ಸಮ್ಮೇಳನ ಅದರಲ್ಲಿ ಭಾಗವಹಿಸಿರುವ ಎಲ್ಲ ಬಂಧುಗಳಿಗೆ ನಾನು ನಮಸ್ಕಾರಗಳನ್ನು ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ. ದಶಕಗಳ ಆಶೆಯಿಂದ ಅಕ್ಕಗೆ ನಾನು ನಂಟನ್ನ ಬೆಸೆದಂತಹ ಶ್ರೀ ಅಮರನಾಥ್ ಗೌಡ್ರು, ಶ್ರೀ ದಯಾನಂದ ತುಮಕೂರವರು ಮತ್ತು ಅನೇಕ ನನ್ನ ಅಕ್ಕದ ಮಿತ್ರರು, ಇವತ್ತು ಈ ಗೋಷ್ಠಿಯಲ್ಲಿರ್ತಕ್ಕಂತಹ ಲಲಿತಾ ಪ್ರಸಾದ್ ಅವರು ಮತ್ತು ರಮೇಶ್ ಕುಮಾರ್ ಅವರು, ನಾಗರಾಜ್ ಅವರು, ಮತ್ತು ಈ ಗೋಷ್ಠಿಯನ್ನು ಕೇಳ್ತಾ ಇರ್ತಕ್ಕಂಥ ಆಸ್ವಾದಿಸ್ತಿರ್ತಕ್ಕಂಥ ಕುತೂಹಲಿಗಳಾಗಿರ್ತಕ್ಕಂಥ ವಿಶ್ವದ ಎಲ್ಲ ಕನ್ನಡ ಬಂಧುಗಳು, ಅವ್ರಿಗೆಲ್ಲ ಮೊದಲಿಗೆ ನಾನು ನಮಸ್ಕಾರ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಕೋವಿಡ್ ಹಗರಣ ಬಂದು ಕೋವಿಡ್ ದಾಳಿಯ ನಡುವೆಯೂ ಇಂಥದ್ದೊಂದು ಸಮ್ಮೇಳನವನ್ನು ಆಯೋಜಿಸಿ ಕನ್ನಡಿಗರನ್ನ ಕೊಂಡಿಯಾಗಿ ಬೆಸೆದಿರ್ತಕ್ಕಂಥ ಪ್ರಯತ್ನ ಬಹಳ ದೊಡ್ಡದು. ನೆನ್ನೆಯಷ್ಟೇ ನನ್ನ ಕಂಬಾರರ ಜೊತೆ ಒಂದು ಸಾಹಿತ್ಯದ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೆ. ಈಗೊತ್ತು ಸಾಹಿತ್ಯ ಮತ್ತು ಸಿನಿಮಾ ಎರಡನ್ನೂ ಬೆಸೆಯುವಂತಹ ಇನ್ನೊಂದು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಗೆ ಇದ್ದೀನಿ. ಈ ಒಂದು ಸೌಭಾಗ್ಯಕ್ಕಾಗಿ ನಾನು ಸಂಬಂಧಪಟ್ಟ ಎಲ್ಲ ಅಕ್ಕ ಬಂಧುಗಳಿಗೆ ತುಂಬಾ ತುಂಬಾ ಋಣಿಯಾಗಿದ್ದೇನೆ. ನೀವು ಬಾನಲ್ಲೆಯನ್ನ ಮೊದಲಿಗೆ ಉಲ್ಲೇಖಿಸಿದ್ದೀರಿ, ಅದಕ್ಕೆ ಉತ್ತರಿಸ್ತಾ ಇನ್ನೊಂದಷ್ಟು ಆ ಪ್ರಶ್ನೆಗೆ ಪೂರಕವಾದಂತಹ ಅಂಶಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಬಾನಲ್ಲೆ ಮಧುಚಂದ್ರಕ್ಕೆ 1986 ತರಂಗ ಯುಗಾದಿ ವಿಶೇಷಾಂಕದಲ್ಲಿ ಪ್ರಕಟವಾದಂತಹ ಒಂದು ಮಿನಿ ಕಾದಂಬರಿ ಅಥವಾ ನೀಳ್ಗತೆ ಅಂತ ಹೇಳಬಹುದು. ಅದು ಒಂದು ರೀತಿ ಕಥೆಗೆ ಉದ್ದವಾಯಿತು, ಕಾದಂಬರಿಗೆ ಚಿಕ್ಕದಾಯಿತು, ಆ ಥರದ ಒಂದು ಪ್ಲಾಟ್. ಅದನ್ನ ನನ್ನ ಒಬ್ರು ಮಿತ್ರರಾದಂತಹ ಜೆ ಬಿ ರಂಗಸ್ವಾಮಿಯವರು ಒಂದು ಸಂದರ್ಭದಲ್ಲಿ ಹೇಳಿದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ. ಅದು ನನ್ನನ್ನು ಕಾಡ್ತು, ನಾನು ಅಲ್ಲಿ ಹೋಗಿ ಬರದೆ
ಬರೆಯುವಾಗ ನಾನು ನಿರ್ದೇಶಕನಾಗಿರಲಿಲ್ಲ. ಸಂಪೂರ್ಣವಾಗಿ ಒಬ್ಬ ಕಾದಂಬರಿಕಾರನಾಗಿ ಅಥವಾ ಕಥೆಗಾರನಾಗಿ ಆ ಸ್ಥಳಕ್ಕೆ ಹೋಗಿ ಸಂಶೋಧನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಅನೇಕ ಅಂಶಗಳನ್ನು ಗ್ರಹಿಸಿ ಒಬ್ಬ ಓದುಗನಿಗಾಗಿ ನಾನು ಅದನ್ನು ಸಿದ್ಧಪಡಿಸಿದೆ. ಅದು ತುಂಬ ಜನಪ್ರಿಯವಾಗಿ ಹಲವಾರು ಮುದ್ರಣಗಳನ್ನು ಕಳೆದು ಅದೊಂದು ವಿಷಯ. ಮುಂದೆ ನಾನು ನಿರ್ದೇಶಕನಾದಾಗ ಅದು ನನ್ನ ಎರಡನೇ ಸಿನಿಮಾವಾಗಿ ನಾನೇ ನಿರ್ದೇಶನ ಮಾಡತಕ್ಕಂಥ ಪ್ರಶ್ನೆ ಬಂತು. ನಿರ್ದೇಶನ ಮಾಡಿದೆ, ಅದು ಯಶಸ್ವಿಯಾಗಿ ನಿರ್ದೇಶನವಾಗಿ ಸಿನಿಮಾ ಜನರ ಮನ್ನಣೆಯನ್ನು ಪಡೆಯಿತು. ವಿಶೇಷವಾಗಿ ಹಂಸಲೇಖ ಅವರ ಅದ್ಭುತವಾದಂಥ ಸಂಗೀತ ಅದಕ್ಕೆ ತುಂಬ ಸಾಥನ್ನು ಕೊಡ್ತು. ಇದು ಒಂದು ವಾಸ್ತವದ ವಿಚಾರಗಳು. ಆದರೆ ಒಂದು ಕಾದಂಬರಿ ಸಿನಿಮಾ ಆಗುವಾಗ ಅನೇಕ ಬದಲಾವಣೆಗಳನ್ನು ಹಾದು ಹೋಗುತ್ತೆ, ಹಾದು ಹೋಗಲೇಬೇಕು. ಕಾರಣ ಏನು ಅಂತಂದರೆ, ಸಾಹಿತ್ಯದ ವ್ಯಾಕರಣ, ಸಾಹಿತ್ಯ ಪ್ರವಹಿಸುವ ಜಾಡು ಬೇರೆ, ಸಾಹಿತ್ಯ ಸೃಷ್ಟಿಸುವ ಮನಸ್ಸು ಬೇರೆ, ಮನಸ್ಥಿತಿ ಬೇರೆ. ಒಬ್ಬ ಲೇಖಕ ಯಾವುದೇ ಒಂದು ವ್ಯವಹಾರಿಕ ಲೋಕವನ್ನು ಅಥವಾ ಪ್ರೇಕ್ಷಕ ಅನ್ನುವನ್ನು ಗಮನ ಇಟ್ಕೊಳ್ಳದೆ ತನ್ನ ಓದುಗನಿಗಾಗಿ ಅಥವಾ ತನ್ನ ಅಭಿವ್ಯಕ್ತಿಗಾಗಿ ಬರೀತಾನೆ, ಅದರಿಂದ ಅವನು ಓದುಗರು ರೂಪುಗೊಳ್ತಾ ಹೋಗ್ತಾರೆ. ಹಾಗಾಗಿ ಸಾಹಿತಿಗೆ ಇರುವ ಹಲವಾರು ಬಗೆಯ ಸ್ವಾತಂತ್ರ್ಯಗಳು, ಹಲವಾರು ಬಗೆಯ ಒಂದು ರೀತಿಯ ಸ್ವಯಂಭೂ ಸ್ಥಿತಿ ಇರುತ್ತೆ. ಅಂದರೆ ತಾನು ತನ್ನ ಕಾದಂಬರಿ ಅಥವಾ ತನ್ನ ವಸ್ತು, ಆ ಸ್ಥಿತಿ ನಿರ್ದೇಶಕನಿಗೆ ಇರೋದಿಲ್ಲ. ಯಾಕೆಂದರೆ ಸಿನಿಮಾ ಅನ್ನೋದು ಒಂದು ಮೋಸ್ಟ್ ಕಾಂಪ್ಲಿಕೇಟೆಡ್ ಆದ, ಕಾಂಪೌಂಡ್ ಆದಂತಹ, ಸಂಕೀರ್ಣವಾದ ಕಲೆ. ಹಾಗಾಗಿ ಸಿನಿಮಾಕ್ಕೆ ಹೋದ ಕೂಡಲೇ ನೀವು ಒಬ್ಬ ನಿರ್ದೇಶಕನಾಗಿ ಪ್ರವೇಶ ಮಾಡಬೇಕಾಗುತ್ತೆ, ಸ್ಕ್ರಿಪ್ಟ್ ರೈಟರ್ ಆಗಿ ಪ್ರವೇಶ ಮಾಡಬೇಕಾಗುತ್ತೆ. ನಿಮ್ಮ ಜೊತೆಗೆ ಕೆಲಸ ಮಾಡಲಿಕ್ಕೆ ಒಬ್ಬ ಡಿ ಒ ಪಿ ಅಂದರೆ ಒಬ್ಬ ಛಾಯಾಗ್ರಾಹಕ, ಒಬ್ಬ ಎಡಿಟರ್ ಸಂಕಲನಕಾರ, ಒಬ್ಬ ಸಂಗೀತ ನಿರ್ದೇಶಕ, ಒಬ್ಬ ಆರ್ಟ್ ಡೈರೆಕ್ಟರ್, ಪ್ರಸಾದನ ಮೇಕಪ್ ಪುಟು ಇತ್ಯಾದಿ 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 ಒಂದು ದೊಡ್ಡ ತಂಡ ಒಂದು ಕಲೆಯನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಸಾಹಿತಿ ತಾನೊಬ್ಬನೇ ಒಂದು ಕಲೆಯನ್ನು ಸೃಷ್ಟಿಸುವುದಕ್ಕು ಹೀಗೆ ಬಹುಮಂದಿ ಸೇರಿ ಒಂದು ಗ್ರೂಪ್ ಆಕ್ಟಿವಿಟಿ ಆಗಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಆಗಿರುತ್ತೆ. ಇಲ್ಲಿ ಕಮ್ಯುನಿಕೇಷನ್ ಬರುತ್ತೆ, ಅಡ್ಮಿನಿಸ್ಟ್ರೇಷನ್ ಬರುತ್ತೆ, ಟ್ರೇಡ್ ಬರುತ್ತೆ, ಮಾರ್ಕೆಟಿಂಗ್ ಬರುತ್ತೆ, ಮತ್ತು ಪ್ರೇಕ್ಷಕ ಬರ್ತಾನೆ. ಹೂ ಇಸ್ ಹೀ? ಈಸ್ ಎ ಕಂಪ್ಲೀಟ್ಲಿ ಡಿಫ್ರೆಂಟ್ ಗಾಯ್ ಫ್ರಮ್ ರೀಡರ್. ರೀಡರ್ನು ಒಂದು ಪುಸ್ತಕ ತಗೊಳ್ತಾನೆ, ಓದ್ತಾನೆ, 10 ಪೇಜ್ ಓದ್ತಾನೆ, ಬೇಜಾರಾದ್ರೆ ಮಡಚಿಡ್ತಾನೆ, ಇನ್ನೊಬ್ರಿಗೆ ಕೊಡ್ತಾನೆ, ಇನ್ಯಾರೋ ಓದ್ತಾರೆ, ಒಟ್ಟಿಗೆ ಓದಬೇಕು ಅನ್ನುವಂಥ ಇಕ್ಕಟ್ಟು ಇಲ್ಲ, ಇರಾದೆ ಇಲ್ಲ. ಆಮೇಲೆ ನಿಮ್ಗೆ ಅನಿಸಿದಾಗ ನೀವು ಎಷ್ಟು ಬೇಕಷ್ಟು ಓದ್ಬೋದು. ಇವತ್ತು ಒಂದು ಕಾದಂಬರಿ ಬಿಟ್ಕೊಡೋ ಸತ್ಯ ಬೇರೆ, ನಾಳೆ ನಿಮ್ಗೆ ಅದು ಅರ್ಥ ಆಗೋದು ಬೇರೆ. ಗಾಂಧಿಯನ್ನು ನಾವು ಸ್ಕೂಲ್ನಲ್ಲಿದ್ದಾಗ ಓದುವಾಗ ನಮಗೆ ಗಾಂಧಿ ಕಾಣಿಸಿದ್ದು ಬೇರೆ, ಇವತ್ತು ನನಗೆ ಗಾಂಧಿ ಕಾಣಿಸ್ತಿರೋದು ಬೇರೆ. ಅದೇ ಪುಸ್ತಕ ಗಾಂಧಿಯವರ ಆತ್ಮಚರಿತ್ರೆ. ಆದರೆ ಸಿನಿಮಾ ಇಟ್ಸ್ ಎ ಡಾಕ್ಯುಮೆಂಟೇಷನ್. ಕತ್ತಲ ಕೋಣೆಯಲ್ಲಿ ಕುಳಿತುಕೊಂಡು ಒಂದಷ್ಟು ಜನ ಪ್ರೇಕ್ಷಕರು ಕುಳಿತು ಅವರೆಲ್ಲ ರಸಭಾವಗಳನ್ನು ಅಲ್ಲಿ ಕಂಡುಕೊಂಡು ಆ 2 ಗಂಟೆಯ ಅವಧಿಯಲ್ಲಿ ಟೆಲಿವಿಷನ್ ಮುಂದೆ ಅಥವಾ ಸ್ಕ್ರೀನ್ ಮುಂದೆ ಅದರ ಸಂತೋಷವನ್ನು, ರಸಾನುಭವವನ್ನು ಪಡೀತಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸಮರ್ಥ ನಾವು ಗಮನಿಸಬೇಕಾದ್ದೇನೆಂದರೆ, ಸಾಹಿತ್ಯ ರಂಗಭೂಮಿ ತುಂಬ ಪ್ರಾಚೀನವಾದವುಗಳು. ಭಾರತದ ಸಂದರ್ಭದಲ್ಲಿ 3000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರತಕ್ಕಂಥವು. ಥಿಯೇಟರ್, ಲಿಟ್ರೇಚರ್, ನಮ್ಮ ಕಾಳಿದಾಸ ಅಥವಾ ನಮ್ಮ ರಂಗಭೂಮಿ, ಭಾರತೀಯ ರಂಗಭೂಮಿ, ಅಷ್ಟು ವರ್ಷಗಳು. ಆದರೆ ಸಿನಿಮಾ ಕಳೆದ 200 ವರ್ಷಗಳಷ್ಟು ಚಿಕ್ಕ ಕಿರಿದಾದ ಒಂದು ತಾಂತ್ರಿಕ ಪರಿಭಾಷೆ. ಯಾರೋ ಫೋಟೋಗ್ರಫಿ ಕಂಡುಹಿಡಿದ್ರು, ಆ ಫೋಟೋಗ್ರಫಿ ಚಲಿಸೋಕೆ ಶುರುವಾಯಿತು, ಅದು ಚಿತ್ರ ಚಲಿಸಿದ್ರಿಂದ ಚಲನಚಿತ್ರ ಆಯಿತು, ಅದರ ಮೂಲಕ ಕಲೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಅಂತ ಬಂತು. ಕಲೆಯನ್ನು ಆದ ತಕ್ಷಣ ಅದಕ್ಕೆ ಟ್ಯಾಗ್ ಟ್ರೇಡ್ ಬಂತು, ಅಲ್ಲಿ ಒಂದು ತಾಂತ್ರಿಕ ಆವಿಷ್ಕಾರವಾಯಿತು. ಈ ಕಿರಿಯ ಮಾಧ್ಯಮ ಕೇವಲ ಒಂದು 150-200 ವರ್ಷದಿಂದ ಬಂದದ್ದು, ಇವತ್ತು ಲಿಟ್ರೇಚರ್ ಮೇಲೆ ಡಾಮಿನೇಟ್ ಮಾಡ್ತಿದೆ, ಥಿಯೇಟರ್ ಮೇಲೆ ಡಾಮಿನೇಟ್ ಮಾಡ್ತಿದೆ, ವರ್ಲ್ಡ್ ನ ಆಕ್ಯುಪೈ ಮಾಡಿಕೊಂಡಿದೆ, ದೊಡ್ಡ ಮಾರ್ಕೆಟಿಂಗ್ ಆದಂತ ಒಂದು ಸರಕು ಆಗ್ಬಿಟ್ಟಿದೆ. ಅದರ ಮಧ್ಯೆ ಗಂಭೀರವಾದ ಸಿನಿಮಾ, ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಒಂದು ವರ್ಗ ಮಾಡ್ತಾ ಇದೆ. ಆದರೆ ಒಟ್ಟಾರೆಯಾಗಿ ಸಿನಿಮಾಕ್ಕೆ ವ್ಯವಹಾರದ ಒಂದು ದೊಡ್ಡ ಭಾರ ಇದೆ. ಹಾಗಾಗಿ ಕಾದಂಬರಿ ಬರೆಯುವಾಗ ನಾನು ಅನುಭವಿಸುವ ಸ್ವಾತಂತ್ರ್ಯ, ನಿರ್ದೇಶಕನಾದ ಕೂಡಲೇ ನನ್ನ ನಿರ್ಮಾಪಕರು ನನ್ನ ಹೆಗಲ ಮೇಲೆ ಇರಿಸಿರುವ ಬಜೆಟ್ ಹಣ, ಅದನ್ನು ವಾಪಸ್ ಪಡೀತಕ್ಕಂಥ, ಅದು ಎಷ್ಟು ಕಡಿಮೆ ಇರಬಹುದು? ನಿಮ್ಮ ಆರ್ಟ್ ಫಿಲ್ಮ್ ಮಾಡಿ, ಅದಕ್ಕೊಂದು ಟ್ರೇಡ್ ಇರುತ್ತೆ, ಅದಕ್ಕೂ ಒಂದು ಫಿಲ್ಮ್ ಫೆಸ್ಟಿವಲ್ ಹೋಗಬೇಕು, ಅದು ಕಳಿಸ್ಬೇಕು, ಪ್ರದರ್ಶನಗೊಳ್ಳಬೇಕು. ಹೀಗಾಗಿ ಇತ್ತೀಚೆಗೆ ಬಂದಂಥ ಈ ಸಿನಿಮಾ ಅನ್ನುವಂಥ ಒಂದು ಮಾಧ್ಯಮ ಬಹುಕಾಲದಿಂದಂತ ಇದ್ದಂಥ ಸಾಹಿತ್ಯದ ರಂಗಭೂಮಿಗಿಂತ ಪ್ರಖರವಾಗಿ ಇವತ್ತು ಕಾಣಿಸ್ತಾ ಇದೆ. ಹಾಗಾದ್ರೆ ಸಾಹಿತ್ಯ ದೊಡ್ಡದೋ ಸಿನಿಮಾ ದೊಡ್ಡದೋ? ತುಂಬಾ ಜನ ಕೇಳ್ತಾರೆ. ಎರಡೂ ದೊಡ್ಡವು, ಅವುಗಳ ರೀತಿಯಲ್ಲಿ, ಅವುಗಳ ಸ್ವರೂಪದಲ್ಲಿ, ಅವುಗಳ ವ್ಯಾಕರಣದಲ್ಲಿ ಎರಡೂ ದೊಡ್ಡವು.
ಒಬ್ಬ ವ್ಯಕ್ತಿ ಸಾಹಿತಿ ಸಿನಿಮಾದ ಹಂಗಿಲ್ಲದೆ ತನ್ನ ಕೆಲಸವನ್ನು ತಾನು ಮಾಡಿಕೊಟ್ಟು ಹೋಗಬಲ್ಲ ಅಂತ ಅನೇಕ ಲೇಖಕರು ಇದ್ದಾರೆ ನಮ್ಮಲ್ಲಿ. ನಿಮ್ಮ ಸಾಹಸ ಬೇಡಪ್ಪ, ನಾವು ಪುಸ್ತಕ ಬರಿತೇವೆ, ನಾವು ಓದುಗರಿಗೋಸ್ಕರ ಬರಿತೇವೆ. ಇನ್ನು ಕೆಲವು ಸಿನಿಮಾದವರು ನಿಮ್ಮ ಸಾಹಿತ್ಯ ಕಟ್ಕೊಂಡು ಏನಾಗಬೇಕು, ಸಿನಿಮಾಕ್ಕೆ ಏನೋ ಒಂದು ಬೇಕು, ನಾವು ಬರ್ಕೋತೀವಿ, ಸ್ಕ್ರಿಪ್ಟ್ ಮಾಡ್ಕೋತೀವಿ, ಪ್ರಪಂಚದಲ್ಲಿ ನಡೆಯೋ ಘಟನೆಗಳ ತಗೋತೀವಿ ಅಂತ ಹೇಳಿ ಸಾಹಿತ್ಯದ ಹಂಗಿಲ್ಲದೆ ಸಿನಿಮಾ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಧಾನವಾದ ಪ್ರಮುಖವಾದ ಕಮರ್ಷಿಯಲ್ ಒಂದು ಬೋರ್ಡ್ ಕೂಡ ಇದೆ. ಅನಕ್ಷರಸ್ಥರ ಒಂದು ದೊಡ್ಡ ದಂಡು, ತುಂಬಾ ದುಡ್ಡು ಮಾಡುವ ಅನಕ್ಷರಸ್ಥರ ದಂಡೂ ಇದೆ. ಇದು ತಪ್ಪು ಸರಿಯ ಪ್ರಶ್ನೆ ಅಲ್ಲ, ಅಥವಾ ಮೇಲು ಕೇಳಿನ ಪ್ರಶ್ನೆ ಅಲ್ಲ. ನಿಮಗೆ ಹಾಲಿವುಡ್ಗೆ ಹೋಗಿ ಹಾಲಿವುಡ್ನಲ್ಲಿ ಆಲ್ಬರ್ಟ್ ಹಿಚ್ಕಾಕ್ನ ಸೈಕೋಯಿಂದ ಹಿಡಿದು ಇವತ್ತಿನ ಕಟ್ಟಕಡೆಯ ಹ್ಯಾರಿ ಪಾಟರ್ವರೆಗೆ, ಡೇವಿಡ್ ಲೀನಿಂದ ಹಿಡಿದು ಅನೇಕರು, ಸ್ಪಿಲ್ಬರ್ಗ್ನಿಂದ ಹಿಡಿದು ಬೇಕಾದಷ್ಟಿನ ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ಮಾಡಿದ. ಹಿಂದಿಗೆ ಬಂದರೂ ಕೂಡ ಬೇಕಾದಷ್ಟು ಹಿಂದಿಯಲ್ಲಿ ಹಾಲಿವುಡ್ ಫಿಲ್ಮ್ಸ್ಗಳು, ಬಾಲಿವುಡ್ ಫಿಲ್ಮ್ಸ್ಗಳೆಲ್ಲ ನಾವೆಲ್ ಬೆಸ್ಟ್ ಇದ್ದಾವೆ. ಕನ್ನಡದಲ್ಲೂ ಬೇಕಾದಷ್ಟು ಕೆಲಸಗಳಾಗಿದೆ. ಆದರೆ ಯಾವಾಗ ಯಾವಾಗ ಸಾಹಿತ್ಯ ಸಿನಿಮಾದ ಜೊತೆಗೆ ಸೇರುತ್ತೆ ಅದಕ್ಕೊಂದು ಬ್ಯೂಟಿ, ಅದೊಂದು ಡಿಗ್ನಿಟಿ. ಯಾಕಂದ್ರೆ ಲಿಟ್ರೇಚರ್ ಒಂದನ್ನ ಡಿಸ್ಕಸ್ ಮಾಡಿರುತ್ತೆ, ಆಲ್ರೆಡಿ ಚರ್ಚೆ ಮಾಡಿರುತ್ತೆ, ಅದೆಲ್ಲವೂ ಸೇರಿ ಸಿನಿಮಾದಲ್ಲಿ ಆವಿರ್ಭವಿಸಿದಾಗ ಹೆಚ್ಚು ಜನರನ್ನು ತಲುಪುತ್ತೆ, ಭಿನ್ನವಾದ ಅರ್ಥವನ್ನು ಕೊಡುತ್ತೆ. ಮುಖ್ಯವಾಗಿ ಆ ಸಾಹಿತ್ಯದ ಮೂಲ ಧಾತು ಕೆಡದ ಹಾಗೆ ಅದು ಸಿನಿಮಾಕ್ಕೆ ಬರಬೇಕು. ಅಲ್ಲಿ ಏನು ಹೇಳಿರ್ತಾನೋ ಮೂಲ ಲೇಖಕ, ಅದು ಕೆಡದ ಹಾಗೆ ಬರಬೇಕು. ಬೇರೆ ಬದಲಾವಣೆಗಳು ಬೇಕು. ಬದಲಾವಣೆಗಳಿಲ್ಲದೆ ಯಥಾವತ್ತ ಸಿನಿಮಾ ಮಾಡ್ತೀವಿ ಅನ್ನೋದು ತಪ್ಪಾಗ್ತದೆ. ಬದಲಾವಣೆ, ಚೇಂಜಸ್ ಆರ್ ರಿಕ್ವೈರ್ಡ್, ಮಸ್ಟ್, ಬಟ್ ಇಟ್ ಶುಡ್ ನಾಟ್ ಡಿಸ್ಟರ್ಬ್ ದ ಮೋಟಿವ್, ದ ಕಂಟೆಂಟ್ ಆಫ್ ಲಿಟ್ರೇಚರ್. ಇದು ಬಹಳ ಮುಖ್ಯವಾಗಿ ಸಾಹಿತ್ಯ ಮತ್ತು ಸಿನಿಮಾದಲ್ಲಿ ಕೆಲಸ ಮಾಡುವವರು ಗಮನಿಸಬೇಕಾದ, ಎಚ್ಚರಿಸಬೇಕಾದ, ಎಚ್ಚರಿಕೆ ನೀಡಬೇಕಾದ ಸಂಗತಿ. ಇದನ್ನೇ ಬಹುಶಃ ನಮ್ಮ ಪ್ರೇಕ್ಷಕ ಕೂಡ ಇದನ್ನು ಓದ್ಕೊಂಡು ಹೋಗಿರ್ತಾರೆ ಕೆಲವರು. ಹಾಗಾಗಿ ಏ ಕಾದಂಬರಿ ತರ ಇಲ್ಲ, ಏ ಕಾದಂಬರಿಗಿದ್ದ ಚೆನ್ನಾಗಿದೆ, ಕಾದಂಬರಿ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿಲ್ಲ, ಏ ಸಿನಿಮಾ ಚೆನ್ನಾಗಿಲ್ಲ ಕಾದಂಬರಿ ತುಂಬಾ ಚೆನ್ನಾಗಿತ್ತು, ಈ ತರದ ಮಾತುಗಳು ಬರುತ್ತೆ. ಸಹಜವಾಗಿ ಈ ಸ್ಥಿತ್ಯಂತರದಲ್ಲಿ, ಈ ಬದಲಾವಣೆಯಲ್ಲಿ ಈ ತರದ ಕೆಲವು ಕ್ರಿಯೆ ಪ್ರತಿಕ್ರಿಯೆಗಳು ಉಂಟಾಗುತ್ತೆ. ಬಹಳ ಧನ್ಯವಾದಗಳು ಸರ್, ಒಳ್ಳೆ ಸವಿಸ್ತಾರವಾದಂತಹ ವಿವರಣೆಯನ್ನ ಕೊಟ್ಟಿದ್ದಕ್ಕೆ. ನಿಮ್ಮ ಮಾತಿನಲ್ಲೇ ನೀವು ಈ ಕಲಾತ್ಮಕ ಚಿತ್ರಗಳ ಬಗ್ಗೆ ಎಲ್ಲ ಉಲ್ಲೇಖ ಮಾಡಿದ್ರಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೂಡ ಕಾದಂಬರಿ ಆಧಾರಿತ ಚಿತ್ರಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದ್ದಂತಹ ಕಾಲ ಬಂದಿತ್ತು ಅಂತ ಹೇಳ್ಬೋದು. ದ ಮೇನ್ ಸ್ಟ್ರೀಮ್ ಕಮರ್ಷಿಯಲ್ ಮೂವೀಸ್ ಇಂದ ಹಿಡಿದು ಎಲ್ಲವೂ ಕಾದಂಬರಿ ಆಧಾರಿತ ಚಿತ್ರಗಳಾಗಿ ಹೊರಹೊಮ್ಮದಂತಹ ಕಾಲ ಬಂದಿತ್ತು. ಕ್ರಮೇಣ ಕಾದಂಬರಿ ಆಧಾರಿತ ಚಿತ್ರಗಳನ್ನ ಕೇವಲ ಕಲಾತ್ಮಕ ಚಿತ್ರಗಳಂತೆ ಕಾಣುವಂತೆ ಆಗೋಗಿದೆ ಇವಾಗ. ಈ ರೀತಿ ಯಾವಾಗ ಈ ಬದಲಾವಣೆ ಆಯ್ತು, ಅಥವಾ ಯಾಕಾಯ್ತು ಅನ್ನೋದು ನಿಮ್ಮ ಅನಿಸಿಕೆ? ಬಹಳ ಮುಖ್ಯವಾದ ಪ್ರಶ್ನೆ. ಬಹುಶಃ ಓದುಗ ಕಣ್ಮರೆ ಆಗ್ತಾ ಇದ್ದಾನೆ, ಎಲ್ಲ ಬಗೆಯ ಓದುಗ, ನಾಟ್ ಓನ್ಲಿ ಕಾದಂಬರಿ. ಡಿಜಿಟಲ್ ಮೀಡಿಯಾ ಬಂದಮೇಲೆ, ಸೋಷಿಯಲ್ ಮೀಡಿಯಾ ಬಂದಮೇಲೆ, ಓದುವ ಮುದ್ರಣ ಮಾಧ್ಯಮದಲ್ಲಿ ಬರುವಂತಹ ಪುಸ್ತಕಗಳು, ಅವುಗಳನ್ನು ಓದುವವರ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ವರ್ಷಕ್ಕೆ 1,000 ಪುಸ್ತಕಗಳು ಕನ್ನಡದಲ್ಲಿ ಪ್ರಕಟವಾಗುತ್ತೆ ಅಂತ ಕೇಳಿದ್ದೀರಿ. ಆ ಸಂಖ್ಯೆ ಅನೇಕ ವರ್ಷಗಳಿಂದ ಅಲ್ಲೇ ಇದೆ. ತುಂಬಾ ಜನ ತಮ್ಮ ಸಂತೋಷಕ್ಕೆ ಅಚ್ಚು ಮಾಡಿಕೊಂಡು, ಅವರೇ ಹಂಚಿಕೊಂಡು, ಅವರೇ ಓದ್ಕೊಂಡು ಒಂದು ಸೀಮಿತ ಜನರಿಗೆ ಅದನ್ನ ತಲುಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಭಾಷೆಯ ಬಗ್ಗೆ ಪ್ರೀತಿ ಕಡಿಮೆ ಆಗ್ತಿದೆ, ಓದು ಕಡಿಮೆ ಆಗ್ತಿದೆ. ಆ ದೃಷ್ಟಿಯಿಂದ ನೀವು ಮಾಡ್ತಿರೋ ಅಕ್ಕ ಸಮ್ಮೇಳನ ಬಹಳ ಬಹಳ ಮುಖ್ಯವಾದದ್ದು. ಇವತ್ತು ಇದನ್ನ ಕೇಳುವಂತ ಅನೇಕ ಕನ್ನಡದ ಕಿರಿಯರಿಗೆ ನಮ್ಮ ಭಾಷೆ ಏನೋ ಇದೆ ಅಂತ ಅನ್ಸುತ್ತೆ. ಇವತ್ತೇ ಅವ್ರು ಓದಕ್ ಶುರು ಮಾಡ್ತಾರೋ ಬಿಡ್ತಾರೋ. ಆ ದೃಷ್ಟಿಯಿಂದ ಈ ಸಂದರ್ಭದಲ್ಲಿಯೂ ನೀವು ಅಕ್ಕಮ್ಮನ ಮಾಡ್ತಿದ್ದೀರಲ್ಲ ಒಂದು ವರ್ಚುವಲ್ ಸ್ಥಿತಿಯಲ್ಲೂ, ಅದು ಬಹಳ ಬಹಳ ಮುಖ್ಯ. ಓದುಗರು ಕಡಿಮೆ ಆಗ್ತಾ ಇದ್ದಾರೆ. ಓದುಗರು ಕಡಿಮೆಯಾಗಿ ಯಾಕೆ ಕಡಿಮೆ ಆಗ್ತಿದ್ದಾರೆ ಅಂದ್ರೆ ವಿಷುವಲ್ ಮೀಡಿಯಾದ ಅಬ್ಬರ. ದೃಶ್ಯ ಮಾಧ್ಯಮ ತುಂಬಾ ತುಂಬಾ ಸ್ಟ್ರಾಂಗ್ ಮೀಡಿಯಾ, ಪವರ್ಫುಲ್ ಮೀಡಿಯಾ. ಓದಿದಾಗ ಏನಾಗುತ್ತೆ ನಿಮಗೆ, ಒಂದು ರಾಮಾಯಣವನ್ನು ಓದ್ತೀರಿ ಅಂತ ಇಟ್ಕೊಳ್ಳಿ, ನಿಮ್ಮ ಕಲ್ಪನೆಯ ರಾಮ ನಿಮ್ಮ ಮನಸ್ಸಿನಲ್ಲಿ ಜನ್ಮ ತಾಳ್ತಾನೆ, ನಿಮ್ಮ ಕಲ್ಪನೆಯ ದುರ್ಯೋಧನ ನಿಮ್ಮ ಮನಸ್ಸಿನಲ್ಲಿ ಜನ್ಮ ತಾಳ್ತಾನೆ, ಯಾವುದೋ ಪಾತ್ರ. ಹಾಗಾಗಿ ನಿಮಗೆ ಕಲ್ಪನಾಶಕ್ತಿ, ನಿಮ್ಮ ಮನೋಭಿತ್ತಿಯಲ್ಲಿ ಆ ಚಿತ್ರಗಳೆಲ್ಲ ಅರಳತಾ ಹೋಗುತ್ತೆ. ನಿಮ್ಮ ನಿಮ್ಮದೇ ರಾಮ, ನಿಮ್ಮ ನಿಮ್ಮದೇ ಪಾತ್ರ, ನಿಮ್ಮ ನಿಮ್ಮದೇ ವಿಭೀಷಣ, ನಿಮ್ಮದೇ ರಾವಣ, ನಿಮ್ಮದೇ ಶೂರ್ಪನಖಿ ನಿಮ್ಮ ಮನಸ್ಸಿನಲ್ಲಿ, ಬಾಲ್ಯದಲ್ಲಿ ಅಜ್ಜಿ ಹೇಳಿದಂಥ ಕಥೆಯಲ್ಲಿ ಓದಿದಾಗ ಬರುವಂತಹ ಕಲ್ಪನೆ. ಆದರೆ ವಿಷುವಲ್ ಮೀಡಿಯಾದಲ್ಲಿ ಅವುಗಳನ್ನು ನಾವು ಇಂಪೋಸ್ ಮಾಡ್ತೀವಿ, ನೋಡಿ ಇವನೇ ರಾಮ, ಯು ಹ್ಯಾವ್ ಟು ಅಕ್ಸೆಪ್ಟ್ ಹಿಮ್. ಅದು ಇಂಪ್ರಿಂಟ್ ಆಗುತ್ತೆ ನಿಮ್ಮ ಮನಸ್ಸಿನಲ್ಲಿ.
ಸೋ ಆಧುನಿಕ ಕಾಲದ ಆಲಸ್ಯಗೊಂಡ ಮನುಷ್ಯ ಈ ವಿಷುವಲ್ಗಳನ್ನು ಬಯಸ್ತಾನೆ. ತೋರಿಸೋದೇನು ನನಗೆ, ನನಗೆ ಓದಕ್ಕೆ ಟೈಮ್ ಇಲ್ಲಪ್ಪ ಹೇಳ್ಬಿಡಂತ. ಸೊ ಮನುಷ್ಯನ ಒಳಗಿರುವ ಈ ಕಲ್ಪನಾಶಕ್ತಿಯನ್ನು ದೃಶ್ಯ ಮಾಧ್ಯಮ ಒಂದು ರೀತಿಯಲ್ಲಿ ಕೊಲ್ತಾ ಹೋಗುತ್ತೆ. ಸಾಹಿತ್ಯಿಕ ಶಕ್ತಿ ಇತ್ತು. ನೀವು ಗದಗಿನ ಭಾರತ ಓದಿದರೆ ನಿಮಗೆ ಕಾಣಿಸುವಂಥ ಕೃಷ್ಣ ಬೇರೆ, ರಾಮಾಯಣ ದರ್ಶನ ಓದಿದರೆ ಸಿಕ್ಕ ರಾಮ ಬೇರೆ, ಪಂಪ ಭಾರತದಲ್ಲಿ ಬರುವಂತಹ ಅರ್ಜುನ ನಿಮಗೆ ಬೇರೆಯೇ ಕಾಣ್ತಾನೆ ಕಾವ್ಯಗಳಲ್ಲಿ ಬರುವಾಗ. ವೆರಿಯಸ್ ಇನ್ ದ ವಿಜುವಲ್ ಮೀಡಿಯಾ ಎವ್ರಿಥಿಂಗ್ ವಿಲ್ ಬಿ ವಿಜುವಲೈಸ್ಡ್. ಇಷ್ಟೇ ಇದೆ ಅನ್ನುವಂಥದ್ದು. ಈ ಒಂದು ಸುಲಭ ಪ್ರವೃತ್ತಿಗೆ ಮನುಷ್ಯ ಇಳಿದು ಬಿಟ್ಟಿರೋದ್ರಿಂದ ಇವತ್ತು ಏನಾಗಿದೆ, ಎಲ್ಲರೂ ಕೂಡ ನಾವು ಇವುಗಳ ದಾಸರಾಗಿ ಓದನ್ನು ಮರಿತಾ ಇದ್ದೇವೆ. ಓದನ್ನು ಮರೆತಿದ್ದರಿಂದ ಏನಾಗುತ್ತೆ, ಕಾದಂಬರಿಗಳ ರಚನೆ ಕಡಿಮೆ ಆಗಿದೆ. ಹಾಗಾದ್ರೆ ಈ ಕಾದಂಬರಿ ಬರೆಯೋರು ಯಾರು ಇಲ್ಲವಾ? ಬರೀತಾ ಇದ್ದಾರೆ ಖಂಡಿತವಾಗಿ, ಕೆಲವರು ಬರೀತಾ ಇದ್ದಾರೆ, ಬ್ಲಾಗ್ ರೈಟರ್ಸ್ ಆಗಿದ್ದಾರೆ, ಸೋಷಿಯಲ್ ಮೀಡಿಯಾ ಆಗಿದ್ದಾರೆ. ಅವೆಲ್ಲ ದೇ ಆರ್ ನಾಟ್ ಸಫಿಷಿಯೆಂಟ್ಲಿ ಫಿಟ್ ಇನ್ ಟು ಬಿ ಎ ಫಿಲ್ಮ್. ಸಾಹಿತ್ಯದ ಕೆಲವು ವ್ಯಾಕರಣಗಳು ಸಿನಿಮಾಕ್ಕೆ ಹೊಂದಬೇಕು. ಇಲ್ಲಿದ್ರೆ ಸುಮ್ಮನೆ ಎಲ್ಲ ಕಾದಂಬರಿಗಳನ್ನು ನಾನು ಕಾದಂಬರಿ ಆಧಾರಿತ ಸಿನಿಮಾ ಮಾಡ್ತೇನೆ ಅಂತ ಹೇಳಿ ತಂದು ತಂದು ಎಲ್ಲವನ್ನು ತಂದು ಹಾಕೋಕ್ಕಾಗಲ್ಲ. ಈವನ್ ಬೀಯಿಂಗ್ ಎ ರೈಟರ್ ದಟ್ಸ್ ನಾಟ್ ರೈಟ್. ಇವತ್ತು ಕಾದಂಬರಿಗಳು ಈಗ ತ್ರಿವೇಣಿ ವಾಣಿ ಆ ಜನರೇಷನ್ ಇದ್ದಲ್ಲ, ತರಾಸು ಅವರು ಅನಕ್ರು ಅವರು, ಆ ಥರದ ಕಾದಂಬರಿ ಪರಂಪರೆ ಹೊರಟೋಗಿದೆ. ಹೀಗಾಗಿ ಒಂದು ಕಡೆ ಕಾದಂಬರಿಯ ಸಿನಿಮಾಕ್ಕೆ ಪೂರಕವಾದಂತಹ ಕಾದಂಬರಿಯ ರಚನೆ ನಿಂತೋಗಿದೆ, ಓದು ನಿಂತೋಗಿದೆ, ಮುದ್ರಣ ಕಡಿಮೆ ಆಗ್ತಾ ಇದೆ. ಕೆಲವೇ ಕೆಲವು ಯಶಸ್ವಿ ಲೇಖಕರು ಕಾದಂಬರಿ ಪ್ರಪಂಚದಲ್ಲಿ ಇನ್ನೂ ತಾರೆಗಳ ಹಾಗೆ ಇದ್ದಾರೆ, ಎಸ್ ಎಲ್ ಭೈರಪ್ಪ ಅಂತವರು. ಆದರೆ ಆ ಕಾದಂಬರಿಗಳನ್ನು ಸಿನಿಮಾ ಕಳುಹಿಸೋಕೆ ಸಾಧ್ಯ ಇಲ್ಲ ಅನೇಕ ಕಾರಣಗಳಿಂದ. ಅವು ಗಂಭೀರವಾದಂಥ ಒಂದು ಪರ್ಟಿಕ್ಯುಲರ್ ಉದ್ದೇಶಕ್ಕಾಗಿ ಬರೆಯುವಂಥದ್ದು. ಕೆಲವು ಕಾದಂಬರಿಗಳನ್ನು ಬಂದಿದ್ದಾವೆ ಅವು ಕೂಡ, ಮತದಾನ ಮುಂತಾದ ನಾಯಿ ನೆರಳು ಇವೆಲ್ಲ. ಆದರೆ ಎಲ್ಲ ಕಾದಂಬರಿಗಳನ್ನು ನಾವು ಸಿನಿಮಾ ಕಳ್ಕೊಳಕ್ಕೆ ಆಗಲ್ಲ. ಹೀಗಾಗಿ ಸಿನಿಮಾ ಏನು ಮಾಡ್ತಾ ಇದೆ, ವಾಸ್ತವದ ಗ್ರಹಿಕೆಗಳನ್ನು, ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಯಿತು ಅದು ಸಿನಿಮಾ ಆಗುತ್ತೆ, ಶಂಕರ್ನಾಗ್ ಮಾಡಿದ್ರು ಆಕ್ಸಿಡೆಂಟ್ ಅಂತ, ಒಂದು ಪತ್ರಿಕಾ ಸುದ್ದಿ ಸಿನಿಮಾ ಆಗುತ್ತೆ, ಒಂದು ನಡೆಯುವ ಘಟನೆ. ಇವತ್ತು ಬಹುಶಃ ಮುಂದಿನ ವರ್ಷ ಕೋವಿಡ್ ಅನ್ನು ಕುರಿತು ಅದೆಷ್ಟು ಸಬ್ಜೆಕ್ಟ್ಗಳು ಸಿನಿಮಾಗಳಾಗ್ತವೋ ಗೊತ್ತಿಲ್ಲ, ಒಂದು ಕ್ರೈಮ್ ಆಗುತ್ತೆ ಸಿನಿಮಾ. ಸೊ ಸಿನಿಮಾ ಸಮಾಜದ ಪ್ರತಿಬಿಂಬವಾಗಿ ಹೋಗ್ತಾ ಇದೆ, ದಟ್ಸ್ ರೈಟ್. ಕಾದಂಬರಿ ಆಧಾರಿತವೇ ಆಗಬೇಕು ಅಂತ ಏನಿಲ್ಲ, ಆಗಬೇಕಾಗಿಲ್ಲ. ಆದರೆ ಸಾಹಿತ್ಯದ ಘನತೆ, ಸಾಹಿತ್ಯ ಗೀತೆಗಳು, ಭಾವಗೀತೆಗಳು ಅಥವಾ ಲಿಟ್ರೇಚರ್ಗೆ ಇರ್ತಕ್ಕಂಥ ಡಿಗ್ನಿಟಿಯನ್ನು ಸಿನಿಮಾ ಪಡ್ಕೋಬೇಕು ಅಂದರೆ ಅದಕ್ಕೆ ಸಣ್ಣ ಸಾಹಿತ್ಯದ ಸ್ಪರ್ಶ ಇರಬೇಕು. ಇಟ್ ಕೆನ್ ಬಿ ವಿತೌಟ್ ಎ ನಾವೆಲ್ ಬೇಸ್ಡ್ ಫಿಲ್ಮ್, ಇಟ್ ಕೆನ್ ಬಿ ಲಿಟ್ರಲಿ ಸೆನ್ಸಿಬಲ್. ಅದು ಸಾಹಿತ್ಯದ ಸೂಕ್ಷ್ಮತೆಗಳನ್ನು ಹೊಂದಿರಬೇಕು ಅಂತ. ಲಿಟ್ರಲ್ ಸೆನ್ಸಿಬಿಲಿಟಿ ಇದ್ದು ನಾವೆಲ್ ಬೇಸ್ಡ್ ಅಲ್ಲದೆ ಇರಬಹುದು ಒಂದು ಫಿಲ್ಮ್. ಈಗ ಅಮೆರಿಕಾ ಸಿನಿಮಾ ಒಂದು ಕಾದಂಬರಿ ಆಧಾರಿತ ಅಲ್ಲ, ಆದರೆ ಎಲ್ಲ ಸಾಹಿತ್ಯದ ಸೂಕ್ಷ್ಮತೆಗಳನ್ನು ಅಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೇನೆ. ನನ್ನ ಸಿನಿಮಾನೇ ನಾನು ಕೋಟ್ ಮಾಡ್ಕೊಳ್ತಿದ್ದೀನಿ ಅಂತ ಯಾರು ಅನ್ಯಥಾ ಭಾವಿಸಬಾರ್ದು. ಹಾಗಾಗಿ ಸಾಹಿತ್ಯ ಬೇರೆ, ಸಿನಿಮಾ ಬೇರೆ, ಎರಡರ ವ್ಯಾಕರಣ ಬೇರೆ. ಇವತ್ತು ಕಾದಂಬರಿಗಳು ಇಲ್ಲ. ಆದರೂ ನನ್ನ ಪ್ರೀವಿಯಸ್ ಫಿಲ್ಮ್ ಇಷ್ಟಕಾಮ್ಯ ದೊಡ್ಡೇರಿ ವೆಂಕಟಗಿರಿ ರಾವ್ ಅವರ ಕಾದಂಬರಿಯನ್ನು ಆಧರಿಸಿತ್ತು, ನನಗೆ ಇಷ್ಟವಾಯಿತು ಎಂದೋ ಓದಿದ ಕಾದಂಬರಿ. ಅದನ್ನು ಅವತ್ತಿಗೆ ಇಂಟರ್ಪ್ರಿಟ್ ಮಾಡಿದೆ, ರೀಇಂಟ್ರೂಟ್ ಮಾಡಿದೆ, ಬದಲಾವಣೆಗಳನ್ನು ಮಾಡಿಕೊಂಡೆ. ಅಂತ ಹೊತ್ತಲ್ಲಿ ನಾವು ಹೆಚ್ಚಿನ ಓದು ನಮ್ಗೆ ಅನುಕೂಲ ಆಗುತ್ತೆ. ಹಿಂದೆ ನಾವು ಓದಿದ್ದು ಯಾವುದೋ ಭಾಷೆಯಲ್ಲಿ ಓದಿದ್ದು, ಅದನ್ನು ಹೌ ಟು ಅಡಾಪ್ಟ್ ಇನ್ ಟು ಫಿಲ್ಮ್ ಮೀಡಿಯಾ ಅಂತ ನಾವು ಯೋಚಿಸ್ಬೇಕಾಗತ್ತೆ. ಈ ದಿಕ್ಕಿನಲ್ಲಿ ನಾನು ಮತ್ತು ನನ್ನ ಸಹೋದ್ಯೋಗಿ ಮಿತ್ರರು ಅನೇಕರು ಕೆಲಸ ಮಾಡ್ತಾ ಇದ್ದಾರೆ. ಈಗಲೂ ಕಾದಂಬರಿ ಆಧಾರಿತ ಬರ್ತಿದ್ದಾವೆ, ಅಷ್ಟು ನೀವು ಹೇಳಿದಾಗೆ ನೀವು ಹೇಳಿದ ಸಂಖ್ಯೆಯಲ್ಲಿ ಬರ್ತಾ ಇಲ್ಲ, ಬರಬೇಕಾಗಿಲ್ಲ. ಯಾವಾಗಲೂ ಇದು ಒಂದು ಒಂದು ನಂಬರ್ಸ್ ಪ್ರಶ್ನೆ ಅಲ್ಲ. ಇದು ಒಂದು ಕಾದಂಬರಿ, ಇದು ಕಲಾತ್ಮಕ ಚಿತ್ರ ಅನ್ನೋದೇ ಒಂದು ಟೈಪ್ ಕ್ಯಾಸ್ಟ್ ಆಗ್ತಿದೆ. ಆದ್ರೆ ಅದನ್ನ ಮೈನ್ ಸ್ಟ್ರೀಮ್ ಕಮರ್ಷಿಯಲ್ ಮೂವಿ ತರ ಯಾಕೆ ಸುಮಾರು ಜನ ಮಾಡ್ತಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಈಗ ಕಲಾತ್ಮಕ ಚಿತ್ರಗಳ ಹರಿಕಾರ ಭಾರತದಲ್ಲಿ ಆಸ್ಕರ್ ವರ್ಗೆ ಹೋಗದಂತ ವಿಶ್ವಮಾನ್ಯ ಪಡೆದಂತವರು ಸತ್ಯಜಿತ್ ರೇ. ಅವರ ಪಥೇರ್ ಪಾಂಚಾಲಿ ಕೂಡ ಕಾದಂಬರಿ ಆಧಾರಿತವಾಗಿದೆ. ಅನಂತರ ಅವರ ಟ್ರಿಯಾಲಜಿಗಳು ಕೂಡ ಕಾದಂಬರಿಯನ್ನು ಆಧರಿಸೇ ಬಂದದ್ದು. ಅನಂತರ ಬೆಂಗಾಲಿ ಅನೇಕ ಕಾದಂಬರಿಗಳು ಫಿಲ್ಮ್ ಆಗಿದ್ದಾವೆ. ಅನೇಕ ಹಾಲಿವುಡ್ನಿಂದ ಬಿಟ್ಟುಬಿಡಿ ಬಾಲಿವುಡ್ನಲ್ಲಿ ಕೂಡ ತುಂಬ ಹಿಂದಿ ಫಿಲ್ಮ್ಸಲ್ಲಿ ನಾವೆಲ್ ಬೇಸ್ಡ್ ಫಿಲ್ಮ್ಸ್ ಆಗಿದ್ದಾವೆ. ನಾವೆಲ್ ಅನ್ನೋದು, ಕಾದಂಬರಿ ಅಥವಾ ಕಥೆ ಅನ್ನೋದು, ಒಬ್ಬ ಬರಹಗಾರ ಸಮಾಜವನ್ನು ಕುರಿತು ಗಂಭೀರವಾಗಿ ಚಿಂತಿಸಿ ಚಿತ್ರಿಸಿದಂಥ ಅವನ ಒಂದು ಅನುಭವದ ಅಭಿವ್ಯಕ್ತಿ ಆಗಿರುತ್ತೆ. ಅಷ್ಟೇ ಗಂಭೀರವಾದಂಥ ಅಭಿವ್ಯಕ್ತಿಯನ್ನು ಸಿನಿಮಾದಲ್ಲಿ ಹೇಳ ಬಯಸುವಂಥ ನಿರ್ದೇಶಕ ಅವುಗಳನ್ನು ಆಯ್ಕೆ ಮಾಡ್ಕೊಂಡ. ಅದನ್ನು ತುಂಬ ನೀವು ಕಮರ್ಷಿಯಲ್ ಮಾಡಕ್ ಹೋದ್ರೆ ಕಾದಂಬರಿ ಆಶಯ ಕೆಟ್ಟು ಹೋಗುತ್ತೆ. ಆದರೆ ನೀವು ಗಮನಿಸಿ, ಬಂಗಾರದ ಮನುಷ್ಯ, ಶರಪಂಜರ, ಭೂತಯ್ಯನ ಮಗಾಯು,
ಇವನ್ ಏನಂತ ಕರಿತೀರಿ, ಆರ್ಟ್ ಫಿಲಮ್ ಅಂತ ಕರಿತೀರೋ ಕಮರ್ಷಿಯಲ್ ಫಿಲಮ್ ಅಂತ ಕರಿತೀರೋ, ಅವೆಲ್ಲ ಅದ್ಭುತವಾಗಿ ಜನರನ್ನ ಮುಟ್ಟಿದಂಥ ಸಿನಿಮಾಗಳು. ಟಿ ಕೆ ರಾಮರಾವ್ ಅವರ ಬಂಗಾರದ ಮನುಷ್ಯ ಕಾದಂಬರಿ, ಅಥವಾ ತ್ರಿವೇಣಿ ಅವರ ಶರಪಂಜರ ಆಗಿರ್ಬೋದು, ಗುರು ರಾಮಸ್ವಾಮಿ ಅಯ್ಯಂಗಾರವರ ಭೂತಯ್ಯನ ಮಗ, ಅಯ್ಯೋ ಅನೇಕ ಅನೇಕ ಕನ್ನಡದ ಕಪ್ಪು ಬಿಡುವ ಕಾಲದಿಂದ ಬಂದರೆ ನೀವು ಬೇಕಾದಷ್ಟು ಈ ಸುವರ್ಣ ಸೇತುವೆ ಕಾಣಿಸುತ್ತೆ ಬಿಟ್ವೀನ್ ಲಿಟ್ರೇಚರ್ ಅಂಡ್ ಸಿನಿಮಾ. ಆರ್ಟ್ ಫಿಲ್ಮ್ ಅನ್ನುವಂಥದ್ದು ಬಹುಶಃ 70ರ ದಶಕದಲ್ಲಿ ಕನ್ನಡದಲ್ಲಿ ಬಹಳ ಜೋರಾಗಿ ಪ್ರಾರಂಭ ಆಯಿತು. ಇಡೀ ಜಗತ್ತು ಈ ಕಡೆ ತಿರುಗಿ ನೋಡೋ ಹಾಗೆ ಶುರುವಾಯಿತು. ಭಿನ್ನವಾದ ಒಂದು ಶೈಲಿಯಲ್ಲಿ ಸಿನಿಮಾಗಳನ್ನು ಮಾಡತಕ್ಕಂಥ ಕ್ರಮ ಆಯಿತು. ಅಂದರೆ ದುಡ್ಡು ಮುಖ್ಯ ಅಲ್ಲಪ್ಪ, ಕಡಿಮೆ ದುಡ್ಡು ಇರಲಿ, ನನಗೆ ಒಳ್ಳೆ ಸಿನಿಮಾ ನಾನು ಅನ್ನೋದನ್ನು ಹೇಳ್ತೀನಿ ನಾನು ಅನ್ನುವಂಥ ಒಂದು ಬಹಳ ಗಂಭೀರವಾದಂಥ ಆಸಕ್ತಿಯಿಂದ ಕೆಲವರು ಈ ಒಂದು ಮಾರ್ಗವನ್ನು ಪ್ರಾರಂಭ ಮಾಡಿದರು. ಆದರೆ ಈ ಮಾರ್ಗದಲ್ಲಿ ಇದ್ದಂಥ ಅಪಾಯಗಳೇನು ಅಂದರೆ ಟ್ರೇಡ್ ಅಗೈನ್, ಬಿಕಾಸ್ ದೇ ಆರ್ ಅವೇ ಫ್ರಮ್ ಆಲ್ ಕಮರ್ಷಿಯಲ್ ಫಾರ್ಮುಲಾ, ಜನರನ್ನ ಮುಟ್ಟಲಿಕ್ಕೆ ವಿಫಲವಾಯಿತು. ಇಲ್ಲ ಪರವಾಗಿಲ್ಲ, ನನ್ನ ಪ್ರೇಕ್ಷಕರು ಎಷ್ಟು ಜನ ಇದ್ದಾರೋ ಅವ್ರಿಗೆ ತೋರಿಸ್ತೇನೆ, ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ತೋರಿಸ್ತೇನೆ, ಒಂದು ಪ್ರಶಸ್ತಿ ಕಳಿಸ್ತೇನೆ ಅಂತ ಒಂದು ಗುಂಪು ಈಗಲೂ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಸೊ ಒಂದು ಕಡೆ ಆರ್ಟ್ ಫಿಲ್ಮ್ ಜನರಿಂದ ದೂರವಾಗ್ತಾ ಹೋದ ಹಾಗೆ ಕಮರ್ಷಿಯಲ್ ಫಿಲ್ಮ್ಸ್ ಅತಿಯಾದ ಮಸಾಲೆಗಳು ಸೂತ್ರಗಳಿಂದ, ಒಂದು ಕಡೆ ಅತಿಯಾದ ಮನರಂಜನೆಯ ಸೂತ್ರಗಳಿಂದ ಆ ಭಾರದಿಂದ ನಲುಗುವಾಗ ನನ್ನಂಥ ಲೇಖಕರು ಮಧ್ಯಮ ಮಾರ್ಗವನ್ನು ಹುಡುಕೊಂಡ್ವಿ, ಎ ಗೋಲ್ಡನ್ ಮೀನ್ ಬಿಟ್ವೀನ್ ಆರ್ಟ್ ಅಂಡ್ ಕಮರ್ಷಿಯಲ್. ಸೊ ಒನ್ ಫಿಲ್ಮ್ ಕ್ಯಾನ್ ಬಿ ಆರ್ಟಿಸ್ಟಿಕ್ ಕಮರ್ಷಿಯಲ್ ಆರ್ ಕಮರ್ಷಿಯಲ್ ಆರ್ಟ್ ಫಿಲ್ಮ್, ಎರಡೂ ಸಾಧ್ಯ ಆಗುತ್ತೆ. ಸೊ ನೀವು ಜನರನ್ನ ಒಳಗೆ ಕರೀಬೇಕು, ಆದರೆ ಅವರಿಗೆ ಮಹತ್ವವಾದನ್ನು ಹೇಳಬೇಕು, ಸ್ವಲ್ಪ ಶುಗರ್ ಕೋಟ್ ಮಾಡಿ ಹೇಳಬೇಕು, ಸ್ವಲ್ಪ ಹಾಡುಗಳು ನೃತ್ಯ ಸಂಗೀತ ಕೊಟ್ಟು. ಆರ್ಟ್ ಫಿಲ್ಮ್ಗಳು ಬಹಳ ಗಂಭೀರವಾಗಿದ್ದರಿಂದ ಏನಾಯಿತು, ಪ್ರೇಕ್ಷಕರನ್ನ ದೂರ ಮಾಡ್ಕೊತಾ ಹೋಯಿತು. ಪ್ರೇಕ್ಷಕರು ಈಗಂತೂ ಚಿತ್ರಮಂದಿರಗಳು ಮುಚ್ಚಿ ಹೋಗ್ತಿದೆ, ಓ ಟಿ ಟಿ ಪ್ಲಾಟ್ಫಾರ್ಮ್ ಮತ್ತು ಟಿ ವಿ ಮಾತ್ರ ಇದೆ. ಕೋವಿಡ್ ನಂತರ ಚಿತ್ರೋದ್ಯಮ ಏನಾಗುತ್ತೆ ಗೊತ್ತಿಲ್ಲ. ಈ ಹೊತ್ತಿನಲ್ಲಂತೂ ಕಂಟೆಂಟ್ ಡ್ರಿವನ್ ಫಿಲ್ಮ್ಸ್ ಏನಿದೆ, ನಮ್ಮ ಥರ ಯಾರು ಕಂಟೆಂಟ್ ಮೇಲೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಕಮರ್ಷಿಯಲ್ ಸಿನಿಮಾಗಳಿಂದ ಹೊರಗೆ ಇದ್ದು ಕೆಲಸ ಮಾಡೋರಿಗೆ ಸಂದಿಗ್ಧದ ಸಂಕಷ್ಟದ ದಿನಗಳು ಮುಂದೆ ಇದೆ. ಯಾವ ರೀತಿ ಹೊಸ ದಾರಿ ತೆರ್ಕೊಳ್ಳುತ್ತೆ ನಮಗೆ ಗೊತ್ತಿಲ್ಲ. ಸೊ ನಾನು ಹೇಳೋದು, ಎಲ್ಲೋ ಒಂದು ಕಡೆ ಕಮರ್ಷಿಯಲ್ ಫಿಲ್ಮ್ ಆರ್ಟ್ ಫಿಲ್ಮ್ ಅನ್ನುವಂಥ ವರ್ಗೀಕರಣ ಈಗ ತುಂಬ ಹಳತು, ತುಂಬ ಓಲ್ಡ್ ಆದ ಆರ್ಗ್ಯುಮೆಂಟ್, ತುಂಬ ಹಳೆಯ ಚರ್ಚೆ. ಗುಡ್ ಫಿಲ್ಮ್ ಬ್ಯಾಡ್ ಫಿಲ್ಮ್ ಅನ್ನುವ ದೃಷ್ಟಿ ಇಟ್ಕೊಂಡು, ಒನ್ ಆರ್ಟ್ ಫಿಲ್ಮ್ ಕ್ಯಾನ್ ಬಿ ವೆರಿ ಬ್ಯಾಡ್, ಒನ್ ಕಮರ್ಷಿಯಲ್ ಫಿಲ್ಮ್ ಕ್ಯಾನ್ ಬಿ ವೆರಿ ಗುಡ್, ಅದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಆ ಟ್ಯಾಗ್ ಅನ್ನು ಇಟ್ಟುಕೊಂಡು, ಯಾಕೆಂದ್ರೆ ಆರ್ಟ್ ಫಿಲಮ್ಗೂ ಒಂದು 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 ಬಜೆಟ್ ಇರುತ್ತೆ, ಅದಕ್ಕೂ ಕೂಡ ಅದು ವಾಪಸ್ ಬರಬೇಕು ಅನ್ನೋ ನಿರೀಕ್ಷೆ ಇರುತ್ತೆ. ಅವರು ಅವಾರ್ಡ್ನ ಪ್ರಶಸ್ತಿ ತಗೊಳ್ತಾರೋ, ಸಬ್ಸಿಡಿಲಿ ಬರುತ್ತೋ ದುಡ್ಡು, ಅಥವಾ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಕೊಡ್ತಾರೋ, ಇಟ್ ಇಸ್ ಎ ಟ್ರೇ. ಸೊ ಅದಕ್ಕೆ ಎಲ್ಲಿವರೆಗೆ ಸಿನಿಮಾ ಮೇಕಿಂಗು ಸರಳವಾಗಲ್ಲ, ಅಗ್ಗವಾಗೋದಿಲ್ಲ, ಎಲ್ಲರೂ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಅಲ್ಲಿವರೆಗೆ ಅದು ತನಗೆ ಗೊತ್ತಿರುವಂಥ ಒಂದು ಬಜೆಟ್, ಅದಕ್ಕೊಂದು ಕಮರ್ಷಿಯಲ್ ಭಾರ ಏನಿದೆ, ಆ ಭಾರದಲ್ಲಿ ಕ್ರಿಯೇಟಿವಿಟಿ ಯಾವಾಗಲೂ ಎರಡನೇ ಸ್ಥಾನಕ್ಕೆ ಹೋಗುತ್ತೆ, ಮೊದಲು ಹಣ ಬರುತ್ತೆ. ಇದನ್ನು ನಿಭಾಯಿಸಿಕೊಂಡು ನಾವೆಲ್ಲ 30-35 ವರ್ಷದಿಂದ ಉದ್ಯಮದಲ್ಲಿ ಏನೋ ಒಂದಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು, ಕನ್ನಡ ಜನ ನಾವು ಮಾಡಿದ ಅಪರಾಧಗಳನ್ನು ಪ್ರೀತಿಸಿದ್ರು, ಮನ್ನಣೆ ಕೊಟ್ಟರು, ಗೌರವಿಸಿದ್ರು, ಮತ್ತು ಅದು ನಮ್ಮ ಯೋಗ್ಯತೆಗೆ ಮೀರಿದ ಪ್ರೀತಿ ಅಂತ ಈಗ ಹಿಂದೆ ತಿರುಗಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಇಷ್ಟೆಲ್ಲ ಕೆಲಸಗಳನ್ನ ಮಾಡಲಿಕ್ಕೆ ಜನ ನೋಡ್ಲಿಕ್ಕೆ ಸಾಧ್ಯ ಆಯ್ತಾ ಅಂತ. ಇಲ್ಲಿ ಎಲ್ಲರೂ ಬದುಕಂಡು ಸಾಧ್ಯ, ಶಾರ್ಟ್ ಫಿಲ್ಮ್ನರು ಮಾಡ್ಬೋದು, ಕಮರ್ಷಿಯಲ್ ಫಿಲ್ಮ್ನರು ಬದುಕ್ಬೋದು, ಎಲ್ಲರೂ ಅವರವರ ಜಾಡಿನ ನಂಬಿಕೆಯ ಸಿನಿಮಾಗಳನ್ನು ಮಾಡಿಕೊಂಡು ವಿ ಹ್ಯಾವ್ ಟು ಪ್ರೂವ್ ಅವರ್ ಸೆಲ್ಫ್ ವಿತ್ ಅವರ್ ಎಕ್ಸ್ಪ್ರೆಷನ್ಸ್. ಖಂಡಿತ ಸರ್, ಬಹಳ ವಾಸ್ತವವನ್ನ ಸರಿಯಾಗಿ ತೆರೆದಿಟ್ಟಿದ್ದೀರಾ ನಮ್ಮ ಮುಂದೆ, ಬಹಳ ಸಂತೋಷವಾಯ್ತು ನಿಮ್ಮ ಉತ್ತರ ಕೇಳಿ. ಹಾಗೆ ಈ ಒಂದು ಸಿನಿಮಾಗೆ ಚಿತ್ರಕಥೆ ಅಷ್ಟೇ, ಅದರ ಸಂಭಾಷಣೆ ಕೂಡ ಮುಖ್ಯ. ಚಿತ್ರರಂಗದಲ್ಲಿ ಬಹಳಷ್ಟು ಅಭಿವೃದ್ಧಿಯ ಕಾರ್ಯ ಆಗ್ತಾ ಇದೆ, ತಾಂತ್ರಿಕವಾಗಿ ಅಥವಾ ಒಂದು ಕಥೆಯ ನಿರೂಪಣೆಯ ಶೈಲಿ ಇತ್ಯಾದಿಯ ವಿಷಯಗಳಲ್ಲಿ ಬಹಳ ಹೊಸತನವನ್ನ ನಾವು ಈಗಿನ ಸಿನಿಮಾಗಳಲ್ಲಿ ಕಾಣ್ತಾ ಇದ್ದೇವೆ. ಆದ್ರೆ ಸಂಭಾಷಣೆಯ ಗುಣಮಟ್ಟದಲ್ಲಿ ಅಭಿವೃದ್ಧಿ ಕಂಡಿದೆಯಾ ನಿಮ್ಮ ನೀವು ಸಿನಿಮಾಗಳನ್ನ ಕಂಡಂತೆ, ಈಗಿನ ವಾಸ್ತವ ಸಿನಿಮಾಗಳಲ್ಲಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆ? ಈಗ ಸಂಭಾಷಣೆಯ ಬಳಕೆ ನನಗೆ ದುರ್ಬಳಕೆ ಹಾಗೆ ಕಾಣಿಸುತ್ತೆ. ನನಗೀಗ ಹೇಳಿದ ತಕ್ಷಣ ನಾನು ಬಹಳ ಕಾಲದ ಮನುಷ್ಯನ ಹತ್ರ ನೋಡ್ತಾರೆ, ಹಾಗಲ್ಲ. ಇವತ್ತಿಗೂ ನಾವು ಪೌರಾಣಿಕ ನಾಟಕಗಳನ್ನು ಮಾಡುವಾಗ ಅದೇ ಸಂಭಾಷಣೆನ ಯಾಕೆ ಬಳಸ್ತೀವಿ, ಯಾಕೆ ಬಳಸ್ತೀವಿ? ಕೃಷ್ಣ ದುರ್ಯೋಧನನ ಸಭೆಗೆ ಬಂದಾಗ ಹೇಗೆ ಮಾತನಾಡಬೇಕು, ಹಾಗೆ ಮಾತಾಡಬೇಕು.
ಅದಕ್ಕೆ ಸಂಭಾಷಣೆ ಅಂತಾರೆ. ಏ ದುರ್ಯೋಧನ ಬರ ಇಲ್ಲಿ, ಅವ್ರಿಗೊಂದು ರಾಜ್ಯ ಅಂತ ಕೊಡೋ ಅಂತ ಹೇಳಕ್ಕಾಗತ್ತಾ? ಹೇಳಕ್ಕಾಗಲ್ಲ. ಅವನು ಬಂದು ನಿಂತು ಗತ್ತಿನಿಂದ ಕತಿ ಬೇಡಾಯಿ ಸುಯೋಧನನೇ ತೋರಿಗ ಜ್ಞಾತಿಗಳು ಸೈರಣೆ ಅಂತ ಹಾಡಿದ್ರೇನೆ ಅದಕ್ಕೆ ಹಾಡು ಮಾತು ಸಂಭಾಷಣೆ ಅನ್ನೋದು. ಇವತ್ತಿಗೂ ಅಂಥದ್ದೊಂದು ಸಂಭಾಷಣೆಯ ಕಲಾತ್ಮಕತೆ ಇದೆ, ಇರಬೇಕು. ದುರದೃಷ್ಟವಶಾತ್ ಏನಾಗಿದೆ, ಕನ್ನಡ ಭಾಷೆಯನ್ನು ಮಲಿನಗೊಳಿಸಿ ಅದಕ್ಕೆ ಯಾವ್ಯಾವುದೋ ಭಾಷೆಗಳ ಶಬ್ದಗಳನ್ನು ಸೇರಿಸಿ ಚೀಪಾಗಿ ವಲ್ಗರ್ ಆಗಿ ಅಬ್ಯೂಸ್ ಆಗಿ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಅಬ್ಯೂಸ್ ಮಾಡ್ತಕ್ಕಂಥ ಧಾಟಿಯಲ್ಲಿ ಡಬಲ್ ಮೀನಿಂಗ್ಗಳನ್ನು ಇಟ್ಟುಕೊಂಡು ದ್ವಂದ್ವಾರ್ಥ ಇಟ್ಟುಕೊಂಡು ಕೀಳು ಅಭಿರುಚಿಯಿಂದ ಬರೀತಕ್ಕಂಥ ಚಿತ್ರಗಳ ಸಂಖ್ಯೆ ಹೆಚ್ಚಿರೋದು ತುಂಬ ವಿಷಾದ ಅನಿಸುತ್ತೆ. ತುಂಬ ವಿಷಾದ. ಅದಕ್ಕೆ ಓದಿರಲ್ಲ, ಸಾಹಿತ್ಯ ಓದ್ಕೊಳ್ಳಲ್ಲ. ನಾವೊಂದು ಕುಟುಂಬದ ಸದಸ್ಯರು, ನಮ್ಮವ್ರು ಎಲ್ಲರೂ ಕೂತು ನಮ್ಮ ಸಿನಿಮಾ ನೋಡ್ತಾರೆ ಅನ್ನುವಂಥ ಎಚ್ಚರ, ಸಾಮಾಜಿಕ ಜವಾಬ್ದಾರಿ ಇರಲ್ಲ. ನಾನು ತುಂಬ ಬುಕ್ಕಿಶಕ್ಕೆ ಬರೀರಿ ಸಂಭಾಷಣೆ ಅಂತ ಹೇಳ್ತಿಲ್ಲ. ಹ್ಯೂಮರ್ ಇಟ್ಕೊಳ್ಳಿ, ಮ್ಯೂಸಿಕಲ್ ಆಗಿ ಇಟ್ಕೊಳ್ಳಿ, ತಮಾಷೆ ಇರಲಿ, ಮನುಷ್ಯನ ಎಲ್ಲ ರಸಭಾವಗಳು ಇರಲಿ. ಅರಿಷಡ್ ವರ್ಗಗಳು ಮನುಷ್ಯನ ಜೊತೆ ಬದುಕ್ತಾ ಇದ್ದಾವೆ, ಅವನಿಗೆಲ್ಲ ನವರಸಗಳು ಬೇಕು. ಅದಕ್ಕೆ ಒಂದು ಔಷಧಿ ಪ್ರಜ್ಞೆ ಅಂತ ಹೇಳ್ತೀವಿ, ಔಷಧಿ ಕಾಮನ್ ಸೆನ್ಸ್ ಅಂತ. ಆ ಕಾಮನ್ ಸೆನ್ಸ್ ಅನ್ನೋದು ಇವತ್ತು ಕಡಿಮೆ ಆಗ್ತಿದೆ. ಒಂದು ಅತ್ಯಂತ ಭಕ್ತಿ ಗೀತೆಯನ್ನು ಕಂಪೋಸ್ ಮಾಡ್ತಕ್ಕಂಥ ಯೋಗ್ಯವಾದ ಟ್ಯೂನ್ನಲ್ಲಿ ಒಂದು ಐಟಮ್ ಸಾಂಗ್ ಕಂಪೋಸ್ ಮಾಡಿಬಿಡ್ತಾರೆ. ಒಂದು ಐಟಮ್ ಸಾಂಗ್ನ ಒಳಗಡೆ ನಾವು ಡಿವೋಷನಲ್ ಸಾಂಗ್ನ ಅಲ್ಲಿ ಬಳಸಬೇಕಾದಂಥದ್ದನ್ನು ಏನಾದರೂ ಒಂದು ಕರ್ಕಶವಾದ ಸಂದರ್ಭದಲ್ಲಿ ಬಳಸ್ತಾರೆ. ಇದು ವ್ಯಕ್ತಿ ಸ್ವಾತಂತ್ರ್ಯದ ಪರಾಕಾಷ್ಠತೆಯ ದಿನಗಳು. ಯಾರು ಯಾವುದನ್ನು ಯಾರಿಂದಲೂ ಕಲಿಯದ ಕೇಳಿಸಿಕೊಳ್ಳದ ಸ್ಥಿತಿಗೆ ಮನುಷ್ಯ ಮುಟ್ಟಿಬಿಟ್ಟಿದ್ದಾನೆ. ಎಲ್ಲ ಕ್ಷೇತ್ರದಲ್ಲಿ ಇಂಡಿವಿಜುವಲಿಸ್ಟಿಕ್, ವಿ ಆರ್ ಆಲ್ ಇಂಡಿವಿಜುವಲಿಸ್ಟಿಕ್. ನಮಗೇನು ನಂಬಿಕೆ ಇದೆ ಅದನ್ನು ಮಾಡ್ತಾ ಹೋಗೋದು, ನಮಗೆ ಗೊತ್ತಿರೋದನ್ನು. ಅದು ಬಹಳ ಮುಖ್ಯ. ಇವತ್ತು ಸಂಭಾಷಣೆಗಳು ಬಂದಾಗ ತಲೆ ತಗ್ಗಿಸಿ ಕೂತ್ಕೋಬೇಕು. ಮನೆಯಲ್ಲಿ ಟಿ ವಿ ಹಾಕಿ ಎಲ್ಲರೂ ಒಟ್ಟಿಗೆ ನೋಡೋಕ್ಕಾಗಲ್ಲ. ನಮ್ಮ ಸುದ್ದಿವಾಹಿನಿಗಳು ಕೂಡ ಎಂಥ ಬುದ್ಧಿಧಾರದ್ರದಿಂದ ನರಳುತ್ತಾ ಇದ್ದಾರೆ ಅಂದರೆ, ಒಂದು ಸುದ್ದಿಯನ್ನು ಪ್ರೆಸೆಂಟ್ ಮಾಡುವಂಥ ಅನೇಕ ನಾನು ಇಂಟರ್ನ್ಯಾಷನಲ್ ಚಾನಲ್ ನೋಡ್ತೀನಿ, ಎಷ್ಟು ನೀಟಾಗಿ ಸಾಕ್ಷಿ ಸಮೇತ, ಡಾಕ್ಯುಮೆಂಟ್ ಸಮೇತ, ವಿಷುವಲ್ ಸಮೇತ ಅವುಗಳನ್ನು ಪ್ರೆಸೆಂಟ್ ಮಾಡ್ತಾರೆ. ಅಲ್ಲಿ ಭಾಷೆ ಕೆಲಸ ಮಾಡ್ತಾ ಇರುತ್ತೆ. ನೀನೊಂದು ವಿಷಯವನ್ನು ಹೇಳಿದಾಗ, ನೀನು ನ್ಯೂಸ್ ಪ್ರೆಸೆಂಟ್ ಮಾಡಿದಾಗ ಇನ್ ಬಿಟ್ವೀನ್ ಲೈನ್ಸ್ ನಾನು ಊಹೆ ಮಾಡಬೇಕು, ನಾನು ಅರ್ಥ ಮಾಡ್ಕೋಬೇಕು ಏನಿದೆ ಅಂತ. ಬಿಡಿಸಿ ಹೇಳೋದಲ್ಲ, ನೋಡಿ ಇದೇನೆ ಇದೇ ನೋಡಿ ಇದು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಅಂತ ಮನುಷ್ಯರಿಗೆ ತಲೆ ಮೇಲೆ ದಡ್ರು ನೀವು ಅಂತ ಹೊಡೆದ ಹಾಗೆ ಹೇಳೋದಿದೆಯಲ್ಲ, ಝೂಮ್ ಮಾಡಿ ಪ್ರತಿಯೊಂದನ್ನು ಒತ್ತಿ ಒತ್ತಿ ಹೇಳೋದಿದೆಯಲ್ಲ, ಇವು ಅತ್ಯಂತ ರೂಡ್ ಆದ ವೇ ಆಫ್ ಪ್ರೆಸೆಂಟಿಂಗ್ ಎ ನ್ಯೂಸ್, ಪ್ರೆಸೆಂಟಿಂಗ್ ಎ ಆರ್ಟ್, ಪ್ರೆಸೆಂಟಿಂಗ್ ಎ ಫಿಲ್ಮ್, ಎನಿಥಿಂಗ್. ಯಾಕಂದ್ರೆ ನನಗಿಂತ ನನ್ನ ಪ್ರೇಕ್ಷಕ ಬುದ್ಧಿವಂತ ಅಂತ ನನಗೆ ಗೊತ್ತಿರಬೇಕು. ಅವನು ಮಹಾದಡ್ಡ ಎಲ್ಲ ಬಿಡಿಸಿ ಹೇಳ್ತೀನಿ ನಾನು ಅಂತ ಹೇಳಿ, ವೆದರ್ ಇಟ್ಸ್ ಎ ಸ್ಮಾಲ್ ನ್ಯೂಸ್ ಪ್ರೆಸೆಂಟೇಷನ್ ಆರ್ ಎ ಫಿಲ್ಮ್ ಪ್ರೆಸೆಂಟೇಷನ್, ಧಾರಾವಾಹಿಗಳು, ಎಲ್ಲದಕ್ಕೂ ಒಂದು ನಾವು ಒತ್ತಿ ಒತ್ತಿ ಹೇಳುವ, ವಾಚ್ಯ ಮಾಡುವಂತಹ ಸ್ಥಿತಿಗೆ ಬಂದಿದ್ದೇವೆ. ಐ ಆಮ್ ನಾಟ್ ಹ್ಯಾಪಿ ವಿತ್ ದ ಡೈಲಾಗ್ಸ್ ಆಫ್ ಡೇ. ಅವು ಎಷ್ಟೇ ಪಾಪ್ಯುಲರ್ ಇರಬಹುದು, ಅದು ಯಾವುದೋ ಒಬ್ಬ ನಟನನ್ನ ಎತ್ತಿ ಹಿಡಿಯುವಂಥ ಒಂದು ದುರ್ಬಲ ಪ್ರಯತ್ನ ಇರಬಹುದು. ಅದಕ್ಕೆ ಅವನಿಗೆ ಪುಂಖಾನುಪುಂಖವಾದ ಬಿರುದು ಬಾವಲಿಗಳು ಬರಬಹುದು, ಆದರೆ ಕಲೆಯ ಕೊಲೆ ಆಗ್ಬಿಡತ್ತಲ್ಲಿ. ಮನುಷ್ಯರನ್ನ ಆ ರೀತಿಯಲ್ಲಿ ಅಪಮಾನಿಸೋದು, ಪ್ರೇಕ್ಷಕರನ್ನ ಅಪಮಾನಿಸುವಂತ ಒಂದು ಕೆಲಸ ಅಂತ ನನಗೆ ಅನ್ಸುತ್ತೆ. ಐ ಆಮ್ ನಾಟ್ ಹ್ಯಾಪಿ ವಿತ್ ದ ಪ್ರೆಸೆಂಟ್ ಟ್ರೆಂಡ್ ಆಫ್ ಡೈಲಾಗ್. ಅವು ಕೆಲವು ನನಗೆ ಸಮಾಧಾನಕರ ಆಗಿಲ್ಲ. ಅದನ್ನು ನಾನು ಅನೇಕ ವೇದಿಕೆಗಳಲ್ಲಿ ಹೇಳ್ತಾನೆ ಬಂದಿದ್ದೇನೆ. ನನ್ನ ಕಿರಿಯ ನನ್ನ ಶಾಲೆ ಶುರು ಮಾಡಿದ್ದೆ ನಾನು, ಅದಕ್ಕೋಸ್ಕರ ಬಿ ರೆಸ್ಪಾನ್ಸಿಬಲ್ ಅಂತ. ನಮ್ಮ ವಿದ್ಯಾರ್ಥಿಗಳಿಗಾದರೂ ಅದನ್ನು ಮತ್ತೆ ಮತ್ತೆ ಹೇಳ್ತೀವಿ, ಬಿ ರೆಸ್ಪಾನ್ಸಿಬಲ್, ಡೂ ಸಮಥಿಂಗ್ ರೆಸ್ಪಾನ್ಸಿಬಲ್. ಇದು ನಮಗೆ ದೊಡ್ಡ ಜವಾಬ್ದಾರಿ. ನನ್ನ ಸಿನಿಮಾನ ಜನ ನೋಡ್ತಾರೆ, ಬಂದು ದುಡ್ಡು ಕೊಟ್ಟು ನೋಡಿ, ಸಿನಿಮಾದಲ್ಲಿ ಒಂದೇ ಕಡೆ ಫಸ್ಟ್ ದುಡ್ಡು ಕೊಟ್ಟು ಒಳಗೆ ಬರೋದು, ಫಸ್ಟ್ ದುಡ್ಡು ಕೊಟ್ಬಿಟ್ಟು ಒಳಗಡೆ ಬರ್ತಾರೆ ಕಸ್ಟಮರ್ಸ್. ಅವ್ರು ಎಷ್ಟು ಅವ್ರನ್ನ ಗೌರವಿಸ್ಬೇಕು ನಾವು, ಅವ್ರನ್ನ ಅವ್ರನ್ನ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಬಾರ್ದು, ಅದರಿಂದ ಅವ್ರು ವಿಶ್ವಾಸ ಕಳ್ಕೊಳ್ತೀವಿ ಅಂತ ಹೇಳಿ. ಹೀಗಾಗಿ ವಿಶ್ವಾದ್ಯಂತ ಸಿನಿಮಾ ಇವತ್ತು ದುರ್ಬಳಕೆ ಆಗ್ತಿದೆ, ದಾರಿ ತಪ್ತಾ ಇದೆ. ನಮ್ಮ ಕಿರಿಯ ತಲೆಮಾರು ಈ ಬಗ್ಗೆ ಗಮನಿಸಬೇಕು. ನಮ್ಮ ಹಿರಿಯರು ಮಾಡಿದಂಥ ಒಳ್ಳೊಳ್ಳೆ ಚಿತ್ರಗಳು, ನಿರ್ದೇಶಕರು, ಒಳ್ಳೊಳ್ಳೆ ಕಲಾವಿದರು, ರಾಜ್ಕುಮಾರ್ ಅಂತ ನಟರು ನಮಗೆ ಮಾದರಿಯನ್ನು ಬಿಟ್ಟೋಗಿದ್ದಾರೆ, ಕೆಲವು ಮಾಡೆಲ್ಸ್ ಬಿಟ್ಟೋಗಿದ್ದಾರೆ. ಭಾಷೆ ಹೇಗೆ ಬಳಸಬೇಕು ಅದನ್ನೆಲ್ಲವನ್ನು ನಾವು ಮುಂದುವರಿಸಬೇಕು. ಈ ಥರದ ಸಮ್ಮೇಳನಗಳು ಅದಕ್ಕೆ ಪ್ರೇರಣೆಯನ್ನು ನೀಡಲಿ ಅಂತ ಹೇಳಿ ಆಶಿಸ್ತೇನೆ. ಸರ್, ಈ ನಿಟ್ಟಿನಲ್ಲಿ ಪ್ರೇಕ್ಷಕ ಹಾಗೂ ಸಂಭಾಷಣೆ ನಾವು ಬರೆಯುವ ವ್ಯಕ್ತಿ
ಈ ಇಬ್ಬರಿಗೂ ಕೂಡ ಸಾಹಿತ್ಯದ ಅರಿವಿರಬೇಕು ಅನ್ನೋದು ನಿಮ್ಮ ಅನಿಸಿಕೆ ಅಂತ ನಾವು ತಗೋಬಹುದಾ? ಖಂಡಿತವಾಗಿ ಒಂದು ವೇಳೆ ಪ್ರೇಕ್ಷಕನಲ್ಲಿ ಆ ಅರಿವು ಇರುತ್ತೋ ಇರಲ್ವೋ, ಯಾಕೆಂದ್ರೆ ನೋಡಿ ಪ್ರೇಕ್ಷಕ ಒಂದ್ ಚಿತ್ರಮಂದಿರಕ್ಕೆ ಬಂದು 100 ಜನ ಸಿನಿಮಾ ನೋಡ್ತಿದ್ದಾರೆ ಅಂದ್ರೆ ಅದ್ರಲ್ಲಿ ಒಬ್ಬ ಕಾರ್ಮಿಕ ಇರ್ತಾನೆ, ಒಬ್ಬ ವರ್ತಕ ಇರ್ತಾನೆ, ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಒಬ್ಬ ಗೃಹಿಣಿ ಇರ್ತಾಳೆ, ವಿದ್ಯಾರ್ಥಿ ಕಾಲೇಜ್ ಚಕ್ರ ಕೊಟ್ಟು ಬಂದಿರ್ತಾನೆ, ಒಬ್ಬ ಯಾರೋ ಕೂಲಿ ಕಾರ್ಮಿಕ ಬಂದಿರ್ತಾನೆ, ಎಲ್ಲರ ಓರಿಯೆಂಟೇಷನ್ ಒಂದೇ ಇರಲ್ಲ, ಇರಲ್ಲ, ಇರಬೇಕಾಗಿಲ್ಲ. ಎಲ್ಲರೂ ಕನ್ನಡ ಎಂ ಎ ಮಾಡ್ಕೊಂಡು ಸಾಹಿತ್ಯ ಅಂದ್ರೆ ಏನು ಅಂತ ಓದ್ಕೊಂಡು ಬಂದಿರಲ್ಲ, ಓದ್ ಹಂಗಿರಕ್ ಸಾಧ್ಯ ಇಲ್ಲ, ಬೇರೆ ಬೇರೆ ಮನಸ್ಥಿತಿಯಲ್ಲಿ ಬಂದಿರ್ತಾರೆ. ಆದರೆ ನಿನ್ನ ಜವಾಬ್ದಾರಿ ಅವರ ತಿಳುವಳಿಕೆಗೆ ಇನ್ನೊಂದಷ್ಟನ್ನ ಸೇರಿಸಿ ಅವ್ರನ್ನ ಎತ್ತರಿಸೋದು. ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಎನ್ಲೈಟನ್ ದೆಮ್, ನಾಟ್ ಓನ್ಲಿ ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಜೊತೆಗೆ ನೀನು ಎನ್ಲೈಟನ್ ಮಾಡಿದ್ರೆ ಅಂದ್ರೆ ಅವರನ್ನ ಭಾವೋದ್ದೀಪನಗೊಳಿಸಿದ್ರೆ, ಹೇ ಇಷ್ಟು ಚೆನ್ನಾಗಿದೆ ಈ ಮಾತು, ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಮಾತಾಡ್ಬೋದಾ? 12ನೇ ಶತಮಾನದಲ್ಲಿ ನಮ್ಮ ವಚನಕಾರರು ಎಂತ ಅದ್ಭುತ ಮಾಡ್ಬಿಟ್ಟು ಹೋದ್ರು. ಸರಳವಾದ್ದು, ಅತ್ಯಂತ ಸರಳವಾದ ಉಳ್ಳವರು ಶಿವಾಲಯವ ಮಾಡುವರು ಅಂದ್ಬಿಟ್ರು. ಬಡ ಉಳ್ಳವರು ಶಿವಾಲಯವ ಮಾಡುವರು, ಬಡವ ನಾನು ಏನ ಮಾಡಲಯ್ಯ, ನನ್ನ ಶಿರವೇ ಕಳಸ ಕಾಲೇ ಕಂಬ, ಎಂತ ಅದ್ಭುತವಾದ್ದು. ನಿನ್ನ ದೇಹ ಟೆಂಪಲ್ ಅನ್ನೋದಿದೆಯಲ್ಲ, ದ ಮೋಸ್ಟ್ ಡಿಗ್ನಿಫೈಡ್ ಥಿಂಗ್. ಇಂಥದ್ದನ್ನ ನಮ್ಮ ಹಿರಿಯರು ಮಾಡಿದ್ದಾರೆ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಎಷ್ಟು ಕನ್ನಡದ ಸುಂದರ ಶಬ್ದ ನೋಡಿ, ಒಂದು ಒತ್ತಕ್ಷರ ಇಲ್ಲದೆ ಹೇಗೆ ಹೇಳ್ತಾರೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಇಂಥ ಸರಳ ಕನ್ನಡದಲ್ಲಿ ನೀತಿಯನ್ನು ಹೇಳಿದಂತ ಸರ್ವಜ್ಞ ಇದ್ದಾನೆ, ಪುರಂದರ ಇದ್ದಾರೆ, ವಚನಕಾರರಿದ್ದಾರೆ. ಅಂತ ಒಂದು ಚರಿತ್ರೆಯಿಂದ ಬಂದು ನಾವು ಯಾವುದೋ ಭಾಷೆಯಿಂದ ಒಂದು ಮಚಾ ಅನ್ನೋದು ಅನ್ನೋದು ಪಟಾಯಿಸು ಅನ್ನೋದು ಏನ್ ಶಬ್ದಗಳು ರೀ ಇವೆಲ್ಲ, ಇದು ಬರೀಕಾದ್ರೂ ಹೆಂಗ್ ಬರುತ್ತೆ? ಅವು ಯಾವ ಭಾಷೆಯ ಉಗಮ ಎಲ್ಲಿಂದ ಬಂದವು ಅವುಗಳನ್ನೆಲ್ಲ, ಯಾಕೆ ಅವಳಂತ ನೀವು ಇದನ್ನು ಬರೆದ್ರೆ ಜನ ಇದನ್ನು ಫಾಲೋ ಮಾಡ್ತಾರೆ, ಅರ್ಥ ಮಾಡ್ಕೋತಾರೆ, ನಮ್ಮ ಭಾಷೆಲಿ ಹಿಂಗೆ ಒಳ್ಳೆ ಮಾತುಗಳಿದೆ ಕಣ್ರಿ, ನಮ್ಮ ಹೆರಿಟೇಜ್ ಇಷ್ಟು ದೊಡ್ಡದು ಅಂತ ಅನಿಸುತ್ತೆ ಅವ್ರಿಗೆ. ನಾವು ಕೊಡುವವರು, ಯಾವ ಜನವೂ ನಮ್ಮ ಹತ್ರ ಕೇಳಿಲ್ಲ ಬಂದು ಇದು ಕೊಡಪ್ಪ ಹಿಂಗೆ ಬರೆಯಪ್ಪ ಅಂತ, ನಿನ್ನ ರೆಸ್ಪಾನ್ಸಿಬಿಲಿಟಿ ಅದು. ಕನ್ನಡದ ಘನತೆಯನ್ನು ಎತ್ತಿ ಹಿಡಿಯಾಗಿ ಬರೆಯೋದು, ಅದು ಜನಕ್ಕೆ ಇಷ್ಟ ಆಗುವಂಗೆ ಮಾಡುವಂಥದ್ದು. ಯಾರು ಕೇಳಲ್ಲ, ಜನ ಕೋತಿ ಕುಣಿದ್ರು ನಗ್ತಾರೆ ಮನರಂಜನೆಗೆ. ಈ ಮನರಂಜನೆ ಅಂದ್ರೆ ಒಂದು ಕೋತಿ ಕುಣಿತ ಹತ್ರ ಮನರಂಜನೆಗೆ ಅರ್ಥ ಬೇರೆ ಬೇರೆ ಇದೆ. ನೀನು ಕೋತಿ ಕುಣಿಸೇ ಮನರಂಜನೆ ಮಾಡ್ಬೇಕಾ? ಸದಭಿರುಚಿ ಹಾಸ್ಯದಿಂದ ಮನರಂಜನೆ ಮಾಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ದ ರೆಸ್ಪಾನ್ಸಿಬಿಲಿಟಿ ಫೈನಲಿ ಲೈಸ್ ಆನ್ ಫಿಲ್ಮ್ ಮೇಕರ್ಸ್ ಆರ್ ಕ್ರಿಯೇಟರ್ಸ್. ಅದು ಕಾದಂಬರಿ ಆಗಲಿ, ಪತ್ರಿಕೋದ್ಯಮ ಆಗಲಿ, ಇವತ್ತು ಪತ್ರಿಕೋದ್ಯಮನು ಹೇಗಾಗಲಿ, ದೊಡ್ಡ ದೊಡ್ಡ ಪತ್ರಿಕೆಗಳು ಕೂಡ ತಮ್ಮ ಹೆಡ್ಲೈನ್ಸ್ಗಳಲ್ಲಿ ಟಾಬ್ಲಾಯ್ಡ್ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ಟಾಬ್ಲಾಯ್ಡ್ ಹೆಡ್ಲೈನ್ಸ್ಗೆ ಆ ಶಬ್ದಗಳನ್ನ ನೋಡಿದ್ರೆ, ಶೀರ್ಷಿಕೆ ನೋಡಿದ್ರೆ ಪತ್ರಿಕೆ ಓದಬೇಕು ಅಂತ ರೋಚಕತೆಯನ್ನು ಮಾಡಿ. ಸೊ ಹುಸಿ ರೋಚಕತೆಯನ್ನು ಹುಟ್ಟಿಸುವ ಯಾವುದೇ ಕಲೆಗೆ ಆಯುಷ್ಯವಿಲ್ಲ. ದೀರ್ಘಕಾಲೀನವಾದ ಪರಿಣಾಮದಲ್ಲಿ ನಂಬಿಕೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ನಾನು ಮೇಷ್ಟ್ರು ಜಾಸ್ತಿ ಮಾತಾಡಿದೆ ಅನ್ಸುತ್ತೆ, ಮುಂದೆ. ಇಲ್ಲ ಇಲ್ಲ, ಬಹಳ ಈಗಿನ ಕಾಲದ ಫಿಲಮ್ ಮೇಕರ್ಸ್ಗೆ ಬಹಳ ಅವಶ್ಯಕತೆ ಇರುವಂತ ಮಾತುಗಳಿವು. ಐ ಹೋಪ್ ಅವ್ರಿಗೆಲ್ಲೋ ಈ ನಿಮ್ಮ ನುಡಿಗಳು ರೀಚ್ ಆಗುತ್ತೆ ಅನ್ನೋ ಒಂದು ಆಶಯವನ್ನ ನಾವು ಹೊತ್ತಿದ್ದೇವೆ. ನನ್ನ ಮುಂದಿನ ಪ್ರಶ್ನೆ ನಿಮ್ಮ ಸಿನಿಮಾದ ಹಾಡುಗಳ ಬಗ್ಗೆ. ಅಮೆರಿಕ ಅಮೆರಿಕ ಚಿತ್ರದಲ್ಲಿ ನೀವು ಬಳಸಿದಂತಹ ಯಾವ ಮೋಹನ ಮುರಳಿ ಕರೆಯಿತು ಅನ್ನುವಂತಹ ಕವಿತೆ ಆಗಿರಬಹುದು, ಅಥವಾ ಪ್ಯಾರಿಸ್ ಪ್ರಣಯ ಚಿತ್ರದಲ್ಲಿ ಇದು ತುಂಬಿ ಹಾಡುವೆನು ಅನ್ನುವಂತಹ ಕವಿತೆಯನ್ನ ಬಳಸಿರುವಂತಹದ್ದಾಗಿರ್ಬಹುದು. ಹೀಗೆ ನಿಮ್ಮ ಚಿತ್ರಗಳಲ್ಲಿ ಸಾಮಾನ್ಯವಾಗಿ ಒಂದು ಪ್ರಸಿದ್ಧ ಭಾವಗೀತೆಯನ್ನ ಬಳಸಿಕೊಳ್ಳುವ ರೂಢಿ ಇದೆ ಅಂತ ನಾವು ಅನ್ಕೋಬಹುದಾ? ಇದ್ರೆ ಅದಕ್ಕೆ ಕಾರಣ ಏನು ಅನ್ನುವಂತಹ ಕುತೂಹಲ ನಮ್ಗೆ. ನಿಮ್ಗೆ ಕವಿತೆಗಳ ಮೇಲಿರುವಂತಹ ಒಲವು ಅಥವಾ ಸಂದರ್ಭ ಯೋಚಿತವಾಗಿ ಬಳಸಿಕೊಳ್ಳುವುದು? ಚಲನಚಿತ್ರ ಮಾಧ್ಯಮಕ್ಕೆ ಬೇರೆ ಬೇರೆ ಸೋರ್ಸ್ ಇಂದ ಬೇರೆ ಬೇರೆ ಆಕರಗಳಿಂದ ಬರ್ತಾರೆ ಫಿಲ್ಮ್ ಮೇಕರ್ಸ್. ಕೆಲವರು ಥಿಯೇಟರ್ನಿಂದ ಬರ್ತಾರೆ, ಕೆಲವರು ಸಾಹಿತ್ಯದಿಂದ ಬರ್ತಾರೆ, ಕೆಲವರು ನೇರವಾಗಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇಂದ ಬರ್ತಾರೆ, ಪುನಃ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಥವಾ ಫಿಲ್ಮ್ ಸ್ಕೂಲ್ಗಳಿಂದ ಬರ್ತಾರೆ. ನಾನು ಸಾಹಿತ್ಯದ ವಿದ್ಯಾರ್ಥಿ, ಸಾಹಿತ್ಯ ನಂತವ್ರ ಮನೆ. ಸೊ ಹಾಗಾಗಿ ನಾನು ಸಾಧ್ಯವಾದಷ್ಟು ಸಾಹಿತ್ಯ ಸಿನಿಮಾವನ್ನು ಬೆಸೆಯೋ ಪ್ರಯತ್ನ ಉದ್ದಕ್ಕೂ ನಾನು ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಮೊದಲ ಚಿತ್ರ ಉಂಡು ಹೋದ ಕೊಂಡು ಹೋದದಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರ ಪದ್ಯವೇ, ಆನಂತರ ಕೊಟ್ರೇಶ್ ಕನಸಿನಲ್ಲಿ ಎಲ್ಲ ಎಚ್ ಎಸ್ ವೆಂಕಟೇಶ್ಮೂರ್ತಿಯವರ ಪದ್ಯಗಳಿದ್ದಾವೆ, ಬಾನಲ್ಲಿ ಮಧುಚಂದ್ರಿಕೆನಲ್ಲಿ ನಮ್ಮ ಸಿದ್ಧಲಿಂಗಯ್ಯನವರ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಇದೆ, ಅಮೆರಿಕದಲ್ಲಿ ಅಮೆರಿಕ ಅಮೆರಿಕದಲ್ಲಿ ಯಾವ ಮೋಹನ ಮುರುಡಿ ಜಿ ಎಸ್ ಎಸ್ ಅವರ ಪದ್ಯ, ಅನಂತರ ಪುರಂದರದಾಸರ ಕವಿತೆ ಇದೆ, ಮೊನ್ನೆ ಮೊನ್ನೆಯ ಇಷ್ಟಕಾಮ್ಯದಲ್ಲೂ ಕೂಡ ನಾನು ಕುವೆಂಪು ಅವರ ನಾನಿನಗೆ ನೀನೆನಗೆ ಜೇನಾಗುವ ಕವಿತೆಯನ್ನು ಬಳಸಿದ್ದೆ. ಇದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ.
ಸಾಹಿತ್ಯದ ವಿದ್ಯಾರ್ಥಿಗಳಾದವರಿಗೆ ನಮ್ಮ ಭಾವಗೀತೆಗಳ ಭಂಡಾರ ಗೊತ್ತಿರುತ್ತೆ, ಓದಿರ್ತೀವಿ, ಅದರ ಬಗ್ಗೆ ಒಲವಿರುತ್ತೆ. ನಿಮ್ಮ ಪ್ರಶ್ನೆಯಲ್ಲಿಯೇ ಉತ್ತರ ಇದೆ, ಆ ಒಲವು ಅಂತ ಇರುತ್ತೆ. ಏ ಇದು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ನಮ್ಮನ್ನು ಕಾಡ್ತಾ ಇರುತ್ತೆ. ಹಾಗಂತ ನಾವು ಅದನ್ನು ರಾಂಗ್ ಪ್ಲೇಸ್ಮೆಂಟ್ ಮಾಡಬಾರ್ದು. ನೋಡಿ, ನಾನು ಎಂ ಎ ಮಾಡಿದಾಗ ನಾನು ಪ್ರಾಯೋಗಿಕ ವಿಮರ್ಶೆ ವಿದ್ಯಾರ್ಥಿಯಾಗಿ ಯಾವ ಮೋಹನ ಮುರಳಿ ನಾನು ಓದ್ತಾ ಇದ್ದೆ. ಆದರೆ ನನ್ನ ಮೊದಲ ಸಿನಿಮಾದಲ್ಲೆಲ್ಲ, ಎರಡನೇ ಸಿನಿಮಾದಲ್ಲೆಲ್ಲ, ಮೂರನೇ ನಾಲ್ಕನೇ ಸಿನಿಮಾದಲ್ಲಿ ಅದಕ್ಕೊಂದು ಪ್ಲೇಸ್ಮೆಂಟ್ ಸಿಕ್ತು. ಎಷ್ಟು ಚೆನ್ನಾಗಿ ಸಿಕ್ತು ಅಂದರೆ, ಅಡಿಗರು ಈ ಸಿನಿಮಾಕ್ಕಾಗಿ ಹಾಡು ಬರೆದಿಟ್ಟು ಹೋದ್ರೇನೋ ಅಂತ. ಅಂದರೆ ಸೂಟಬಿಲಿಟಿ ನೋಡ್ಕೋಬೇಕು, ಸೂಕ್ತವಾದಂಥದ್ದು ಕಥೆಯ ಧ್ವನಿಗೆ ಈ ಗೀತೆ ತೃಪ್ತಿ ಆಗುತ್ತಾ, ಮ್ಯಾಚ್ ಆಗುತ್ತಾ, ಸೂಕ್ತವಾಗಿ ಹೊಂದುತ್ತಾ ಅನ್ನೋದು ಮುಖ್ಯ ಆಗುತ್ತೆ. ಸೊ ಒಲವೂ ಹೌದು, ಅದರ ಆಯ್ಕೆಯ ಬಗ್ಗೆ ನಮಗೆ ಆದ್ಯತೆಯೂ ಹೌದು, ಜೊತೆಗೆ ಅದು ಇಟ್ ಶುಡ್ ಬಿ ಫಿಟಿಂಗ್ ಇನ್ ಟು ದ ಸ್ಟೋರಿ ಲೈನ್, ಅದು ಬಹಳ ಮುಖ್ಯ ಆಗುತ್ತೆ. ಹಾಗಂತ ಎಲ್ಲ ಸಿನಿಮಾದಲ್ಲೂ ಎಲ್ಲ ಹಾಡುಗಳನ್ನು ನೀವು ಭಾವಗೀತೆ ಬಳಸ್ತೀವಿ ಅಂದರೆ ತಪ್ಪಾಗುತ್ತೆ. ಸಿನಿಮಾದ ನಿರಾಕರಿಸುತ್ತೆ ಸಿನಿಮಾದ ಎಲ್ಲ ಗೀತೆಗಳು, ಯಾಕೆಂದ್ರೆ ಸಿನಿಮಾದ ಕಾಂಟೆಕ್ಸ್ಟ್ ಬೇರೆ ಇರುತ್ತೆ. ಅಲ್ಲೇನೋ ಬೇರೆ 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 ಕಾಂಟೆಕ್ಸ್ಟ್ಗೆ ನಾವು ಹಾಡುಗಳನ್ನು ಸಿದ್ಧಪಡಿಸ್ತೀವಿ. ಆ ಕಾಂಟೆಕ್ಸ್ಟ್ಗೆ ಭಾವಗೀತೆಗಳನ್ನು ಬರೆಸೋದ್ರಿಂದ ಲಾಭ ಏನು ಅಂದರೆ, ಒಂದು ಕವಿ ಉದಾತ್ತವಾಗಿ ಯೋಚಿಸಿದ್ದಂತಹ ಒಂದು ಭಾವ, ವ್ಯಕ್ತವಾಗಿದ್ದಂತಹ ಭಾವ ಇಲ್ಲಿ ಮತ್ತೆ ಮರುಹುಟ್ಟು ಪಡೆಯುತ್ತೆ. ಯಾವ ಮೋಹನ ಮುರಳಿಯನ್ನು ನಾಲ್ಕು ತುಣುಕಗಾಗಿ ನಾನು ಸಿನಿಮಾದಲ್ಲಿ ಬಳಸಿದ್ದೀನಿ, ಅದು ಎಷ್ಟು ಚೆನ್ನಾಗಿ ಆಗಿದೆ ಅಂತಂದರೆ, ಅಲ್ಲಿ ಅವನು ಮದುವೆ ಮಾಡಿಕೊಂಡು ಹೊರಡುವಾಗ, ಹೂವು ಹಾಸಿಗೆ ಚಂದ್ರ ಚಂದನ ಬಾಹು ಬಂಧನ ಚುಂಬನ ಬಯಕೆ ತೋಟದ ಬೇಲಿಯೊಳಗೆ ಕರ್ಣಗಣದಿ ರಿಂಗಣ ಹೇಳಿ ಮಾಡಿಸಿದ ಸಾಲುಗಳು. ಅಮೆರಿಕಕ್ಕೆ ಹೊರಟಾಗ, ಸಪ್ತ ಸಾಗರದ ಆಚೆ ಎಲ್ಲೋ ಸುಪ್ತ ಸಾಗರ ಕಾದಿದೆ, ಏಳು ಸಮುದ್ರಗಳ ಆಚೆ ಇರುವ ಅಮೆರಿಕ. ಅಡಿಗರು ಬರೆದದ್ದು ಪಾರಮಾರ್ಥಿಕ ಮತ್ತು ಲೌಕಿಕ ಜಗತ್ತನ್ನು ಕುರಿತು ಇರಬಹುದು. ಐ ಇಂಟರ್ಪ್ರಿಟೆಡ್ ಇನ್ ಅ ಡಿಫ್ರೆಂಟ್ ವೇ. ಅವನು ತೀರ್ಕೊಂಡಾಗ, ವಿವಶವಾಯಿತು ಪ್ರಾಣ ಹಾ ಪರವಶವು ನನ್ನೀ ಚೇತನ, ಇರುವುದೆಲ್ಲವ ಬಿಟ್ಟು ಇಲ್ಲದಿರುವುದರೆಡೆಗೆ ತುಡಿಯುವುದೇ ಜೀವನ. ಆ ಇರುವುದೆಲ್ಲವ ಬಿಟ್ಟು ಮಾತು ಎಷ್ಟು ಸರಿಯಾಗಿದೆ ಅಂದರೆ, ಅನಿವಾಸಿ ಜನರಿಗೆ, ಯಾರು ಮಾತೃಭೂಮಿಯನ್ನು ಬಿಟ್ಟು ಹೊರಗೆ ಹೋಗೋರಿಗೆ, ಇಲ್ಲಿಂದ ಏನೋ ಇಲ್ಲ ಅಲ್ಲೇನೋ ಇದೆ ಅಂತ ಹೋಗ್ತೀವಿ, ಅಲ್ಲಿ ಹೋದ್ಮೇಲೆ ಇಲ್ಲ ಅಲ್ಲೇನೋ ಇದೆ ಅಲ್ಲಿಗೆ ಹೋಗ್ಬೇಕು, ಅದಕ್ಕೆ ಒಂದು ಅಕ್ಕ ಸಮ್ಮೇಳನ ಮಾಡೋಣ ಏನೋ ಮಾಡೋಣ ಅಂತ ಹೋಗ್ತೀವಿ. ಅಂದ್ರೆ ಇದೆಲ್ಲ ಏನ್ ಗೊತ್ತಾ, ಇರುವುದನ್ನ ಬಿಟ್ಟು ಇಲ್ಲದಿರುವುದರ ಕಡೆಗೆ ಜೀವ ತುಡಿತಾ ಇರುತ್ತೆ. ಅವಾಗ ಇದು ಸಿಕ್ಕಿದೆ, ಇಲ್ಲ ಇದೆಲ್ಲ ಅದು ಬೇಕು, ಅದು ಸಿಕ್ಕ ಅದಲ್ಲ ಅದು ಬೇಕು. ಅದನ್ನ ಅಡಿಗರು ಬಹಳ ಚೆನ್ನಾಗಿ ಆಗ್ತದೆ, ಮತ್ತೆ ಆ ಸಬ್ಜೆಕ್ಟ್ಗೆ ಅದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಹೀಗೆ ಭಾವಗೀತೆಗಳು ನಮ್ಮಲ್ಲಿ ಎಷ್ಟು, ಕೆ ಎಸ್ ನರಸಿಂಹಸ್ವಾಮಿಯವ್ರ ಪದ್ಯಗಳು, ಬೇಂದ್ರೆಯವ್ರ ಪದ್ಯಗಳು, ಅಡಿಗರ ಪದ್ಯ, ಕುವೆಂಪು ಅವ್ರ ಪದ್ಯಗಳು ಚಿತ್ರಗೀತೆಗಳಾಗಿ ಜನಪ್ರಿಯವಾಗಿದ್ದಾವೆ ಅಂದರೆ, ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಅದಿರ್ಬೋದು, ಮೂಡಣ ಮನೆಯ ಮುತ್ತಿನ ನೀರಿನ ಇರಬಹುದು, ಅಂತಿಂತ ಹೆಣ್ಣು ನೀನಲ್ಲ ಅನ್ನುವಂಥ ನರಸಿಂಹಸ್ವಾಮಿಯವ್ರ ಪದ್ಯ ಇರ್ಬೋದು. ಎಷ್ಟೊಂದು ನೀವು ಭವ್ಯವಾದ ಪರಂಪರೆ, ಭಾವಗೀತೆಗಳ ಪರಂಪರೆ ಕನ್ನಡ ಚಿತ್ರಗೀತೆಗಳಾಗಿದ್ದಾವೆ. ಮತ್ತು ಕನ್ನಡ ಚಿತ್ರಗೀತೆಗಳು ಯಾಕೆ ಚಿತ್ರಗೀತೆಗಳನ್ನು ಜನ ಗೌರವದಿಂದ ಕಾಣ್ತಾರೆ ಅಂದರೆ, ಅವೇ ಜನಸಾಮಾನ್ಯರ ಬಾಯಲ್ಲಿ ಭಗವದ್ಗೀತೆಗಳು. ದೇ ಕೆನಾಟ್ ಸಿಂಗ್ ಕ್ಲಾಸಿಕಲ್ ಸಾಂಗ್, ದೇ ಕೆನಾಟ್ ಲರ್ನ್ ಕರ್ನಾಟಿಕ್ ಸಾಂಗ್, ಹಿಂದೂಸ್ತಾನಿ ಕಲಿಯೋಕೆ ಆಗಲ್ಲ ಅವ್ರಿಗೆ. ಬಡವ ರೈತ ಕಾರ್ಮಿಕ ಕೆಲಸ ಮಾಡುವಾಗ ಅವನು ಹಾಡಬೇಕು, ಆಕಾಶವೇ ಬೀಳಲಿ ಮೇಲೆ ಹಾಡ್ತಿರ್ತಾನೆ ಅವನು, ಅವನು ಪ್ರೇಮಿಯನ್ನು ನೆನೆಸ್ಕೊಂಡು ಅವನು ಹಾಡ್ತಿರ್ತಾನೆ. ಅವನ್ ಪ್ರೇಮಿ ಬಿಟ್ಟೋದ ತಕ್ಷಣ ಬಾಡಿ ಓದ ಬಳ್ಳಿ ಅಂತ ಹಾಡ್ತಿರ್ತಾನೆ. ಅಂದ್ರೆ ಇವನ್ನ ಕೊಟ್ಟವರು ಯಾರು? ಚಿತ್ರಗೀತೆಗಳು. ಚಿತ್ರಗೀತೆಗಳೇ ಇವತ್ತು ಜನರ ನಾಲಿಗೆ ಮೇಲೆ ನಿಲ್ಲಿರ್ತಕ್ಕಂಥ ಬಹಳ ಶಾಶ್ವತವಾದಂತಹ ಸಂಗೀತದ ಗೀತೆಗಳು. ಅದಕ್ಕೆ ಮಹತ್ವ ಸ್ಥಾನ ಇದೆ, ಅಲ್ಲಿ ಸಾಹಿತ್ಯ ಚೆನ್ನಾಗಿರಬೇಕು, ಬಹುಕಾಲ ನಿಲ್ತವೆ. ಇವತ್ತು ನೀವು ಅಕ್ಕ ಸಮ್ಮೇಳನಗಳಲ್ಲಿ ಪ್ರತಿ ವರ್ಷ ಗೀತೆಗಳನ್ನು ಹಾಡ್ತಾರೆ, ಚಿತ್ರಗೀತೆಗಳಲ್ಲಿ ಎಷ್ಟು ಚೆನ್ನಾಗಿ ಹಾಡ್ತಾರೆ. ಹಳೆ ಗೀತೆಗಳನ್ನು ಕೇಳ್ತೀವಲ್ಲ ಅಲ್ಲಿ ಬಂದಾಗ, ನಾವೆಲ್ಲ ಹಿಂದೆ ಕೊರಟೋಗ್ತೀವಿ ಒಂದೇ ಸರಿ. ಹೀಗಾಗಿ ಆ ಗೀತೆಗಳ ಆಶಯ ಕೆಡದಾಗ ಬೆಳೆಸ್ಕೋಬೇಕು. ಕವಿ ಯಾವ ದೃಷ್ಟಿಯಿಂದ ಬರ್ತಾರೋ ಅದೇ ಆಶಯದಿಂದ ನಾವು ಅದನ್ನು ಬಳಸ್ಕೊಂಡಾಗ ಕಾವ್ಯಕ್ಕೂ ಗೌರವ, ಸಿನಿಮಾಕ್ಕೂ ಗೌರವ, ಶಾಶ್ವತವಾದಂತ ಸ್ಥಾನ ಸಿಗ. ಒಂದಂತೂ ನಿಜ ಸರ್, ಅಮೆರಿಕಾಗೆ ಬಂದಂತ ಹಲವಾರು ಕನ್ನಡಿಗರು ಫಸ್ಟ್ ಫೇಸ್ಬುಕ್ ಸ್ಟೇಟಸ್ ಅಮೆರಿಕಾಗ್ ಬಂದ ತಕ್ಷಣ ಸಪ್ತ ಸಾಗರದ ಆಚೆ ಎಲ್ಲೋ ಅಂತ ಹಾಕೆ ಹಾಕ್ತಾರೆ. ನಿಮ್ಮ ಅಮೆರಿಕ ಅಮೆರಿಕ ಚಿತ್ರದ ಆ ಗೀತೆಯನ್ನ ಕೋಟ್ ಮಾಡೇ ಮಾಡ್ತಾರೆ. ನಿಮ್ಮ ಸಿನಿಮಾದ ಮೂಲಕ ನಮ್ಗೆಲ್ಲರಿಗೂ ಮತ್ತೆ ಅಡಿಗರ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಈಗಲೂ ಕೂಡ ನಮ್ಮೆಲ್ಲರಿಂದನು ನಿಮ್ಗೆ ಧನ್ಯವಾದ. ಮತ್ತೆ ನೀವು ನಿಮ್ಮ ಚಿತ್ರಗಳಲ್ಲಿ ಬರುವಂತಹ ಹಾಡುಗಳಿಗೆ ಬಹಳಷ್ಟು ಭಾವವನ್ನ ತುಂಬಿಸ್ತೀರಿ, ಮತ್ತೆ ಜೀವವನ್ನ ತುಂಬಿಸ್ತೀರಿ. ಸಾಹಿತ್ಯದ ಗುಣಮಟ್ಟವನ್ನ ಅಳೆಯುವಂತ ಮಾಪನ ಏನಾದ್ರೂ ಇದೆಯಾ? ಯಾಕಂದ್ರೆ
ಕೆಲವೊಂದು ಹಾಡುಗಳ ಸಾಹಿತ್ಯ ನವೀನತೆಯ ಸೋಗಿನಲ್ಲಿ ಅಥವಾ ಸಂಪ್ರದಾಯವನ್ನ ತೊರೆಯುವಂತಹ ಒಂದು ಹುರುಪಿನಲ್ಲಿ ಎಲ್ಲೋ ಗುಣಮಟ್ಟವನ್ನ ಕಳೆದುಕೊಳ್ಳುವಂತಹ ಸಂಭವ ಹೆಚ್ಚಿರುತ್ತೆ ಅಂತ ಅನ್ಸುತ್ತೆ. ಹಾಗಾಗಿ ಉತ್ಕೃಷ್ಟತೆಯ ಒಂದು ಹಾಡು ಅಥವಾ ಒಂದು ಒಳ್ಳೆಯ ಸಾಹಿತ್ಯ ಆಗಬೇಕಾದ್ರೆ ಅದರಲ್ಲಿ ಇರಬೇಕಾದಂತಹ ಅಂಶಗಳೇನು ನಿಮ್ಮ ಪ್ರಕಾರ? ಒಂದು ಸಾಹಿತ್ಯ ಕೃತಿ ಭಾವಗೀತೆಯಾಗಿ ಅದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಸಾಹಿತ್ಯದ ವಿಮರ್ಶೆಯ ಮಾನದಂಡಗಳಿಲ್ಲ, ಅದು ಬೇರೆಯೇ ಆದ ಮಾನದಂಡ. ಲಿಟ್ರರಿ ಕ್ರಿಟಿಸಿಸಮ್ ಅಂತೀವಿ ನಾವು ಅದನ್ನ. ಕಾದಂಬರಿ ಬಂದಾಗ, ಕಥೆ ಬಂದಾಗ, ಕವಿತೆ ಪ್ರಕಟವಾದಾಗ, ಕಾವ್ಯ ಸಂಗ್ರಹ ಬಂದಾಗ, ಆ ಕಾವ್ಯ ಇವತ್ತಿನ ಪ್ರೆಸೆಂಟ್ ಟ್ರೆಂಡಲ್ಲಿ ಎಲ್ಲಿ ನಿಲ್ಲುತ್ತೆ ಅನ್ನುವಂಥ ಒಂದು ಡಿಬೇಟ್ ನಡೆಯುತ್ತೆ. ಅದಕ್ಕೆ ಒಂದು ಸಿದ್ಧ ವಿಮರ್ಶಕರು, ವಿಮರ್ಶಾ ವಲಯ ಇದೆ. ಅಲ್ಲಿ ಕಾವ್ಯದ ವಿವಿಧ ಪಂಥಗಳು ಅವುಗಳಲ್ಲಿ ಎಲ್ಲಿ ಸಲ್ಲುತ್ತದೋ, ಈಗ ಯಾವ ಟ್ರೆಂಡ್ ನಡೀತಾ ಇದೆ ಅಂತ ಲಿಟ್ರರಿ ಮಾನದಂಡಗಳು ಇಟ್ಕೊಂಡು ಅದನ್ನು ಚರ್ಚೆ ಮಾಡಲಾಗತ್ತೆ. ಚಲನಚಿತ್ರದಲ್ಲಿ ದುರದೃಷ್ಟವಶಾತ್ ವ್ಯವಹಾರವೇ ಮಾನದಂಡ. ಎಷ್ಟೋ ಹಾಡುಗಳು ತುಂಬ ಚೆನ್ನಾಗಿರುತ್ತವೆ, ಸಿನಿಮಾ ಬಿದ್ದು ಹೋಗ್ಬಿಟ್ರೆ ಹಾಡುಗಳು ಬಂದಿದ್ದು ಗೊತ್ತಾಗಲ್ಲ, ಹೋಗಿದ್ದು ಗೊತ್ತಾಗಲ್ಲ. ಎಷ್ಟೋ ಸರಿ ಇಂಥ ದುರಂತ ಹಾಡುಗಳಿಗೆ ಆಗಿರುತ್ತೆ. ಆಗ ಸಿನಿಮಾನೇ ವಿಮರ್ಶೆ ಮಾಡೋದು ಜನ ಇರಲ್ಲ, ಹಾಡುಗಳನ್ನು ಯಾರು ವಿಮರ್ಶೆ ಮಾಡ್ತಾರೆ? ಸೊ ಹೀಗಾಗಿ ಸಿನಿಮಾದಲ್ಲಿ ಸರಿಯಾದಂತಹ ವಿಮರ್ಶೆಯ ಮಾನದಂಡಗಳು ಇಲ್ಲ. ಯಾಕೆ ಅಂತಂದ್ರೆ, ಚಲನಚಿತ್ರವನ್ನ ಒಂದು ಕಮರ್ಷಿಯಲ್ ಕಮಾಡಿಟಿ ಮಾಡಿರೋದ್ರಿಂದ ಪತ್ರಿಕೆಗಳು ಕೂಡ ಅಥವಾ ಮಾಧ್ಯಮಗಳು ಕೂಡ ಅವುಗಳಿಗೆ ಒಂದು ಸೀಮಿತ ಸ್ಥಾನವನ್ನು ಕೊಟ್ಟಿರೋದ್ರಿಂದ ಗಂಭೀರ ವಿಮರ್ಶೆ ಅಲ್ಲಿ ಆಗಲ್ಲ. ಯಾವುದಾದ್ರೂ ಇದ್ರೆ ಗಂಭೀರ ವಿಮರ್ಶೆ ಕಾನೂನಿನ ದೃಷ್ಟಿಯಿಂದ ಒಂದು ಸೆನ್ಸಾರ್ ಮಂಡಳಿ ಅಂತ ಇರುತ್ತೆ, ಅದು ಕಾನೂನನ್ನು ನೋಡ್ಕೊಳ್ಳೋದಷ್ಟೇ. ಅದರಿಂದ ಕ್ರಿಯೇಟಿವಿಟಿ ಸಾಧ್ಯ ಇಲ್ಲ. ನಮ್ಮ ನಿರ್ದೇಶಕ ಏನಿರ್ತಾನೆ ಅವನೇ ನಿಜವಾದ ವಿಮರ್ಶಕನಾಗಬೇಕು. ಸ್ವವಿಮರ್ಶೆ ಬಹಳ ಮುಖ್ಯ ಆಗ್ಬೇಕು. ನಾನು ಇದನ್ನ ಮಾಡ್ತಿದ್ದೀನಿ ಸರಿ ಇದೆಯಾ ತಪ್ಪಿದ್ಯಾ, ಸೆನ್ಸಾರ್ ಮಂಡಳಿ ಅಲ್ಲ, ನಾನು ನಿರ್ಧಾರ ಮಾಡ್ಬೇಕು ನನ್ನ ಸಿನಿಮಾ ಮಾಡ್ತಿರೋದು ಸರಿ ಇದೆಯಾ ತಪ್ಪಿದ್ಯಾ. ನನ್ನ ಪ್ರೇಕ್ಷಕನ ನಾನು ಗೌರವಿಸ್ತಾ ಇದ್ದೀನಾ, ಅವನನ್ನ ಇನ್ಸಲ್ಟ್ ಮಾಡ್ತಾ ಇದ್ದೀನಾ, ಇರಿಟೇಟ್ ಮಾಡ್ತಾ ಇದ್ದೀನಾ ಇದ್ರ ಮೂಲಕ ಅಂತ ನಾನು ತೀರ್ಮಾನ ಮಾಡಬೇಕು. ಹೀಗಾಗಿ ಸಿನಿಮಾ ಅಂತೂ ಇವತ್ತು ತನ್ನ ಸ್ವವಿಮರ್ಶೆಯ ಸ್ಥಿತಿಯಲ್ಲಿದೆ. ಯಾಕಂದ್ರೆ ಯಾವ ಪತ್ರಿಕೆಯಲ್ಲೂ ಗಂಭೀರ ವಿಮರ್ಶೆ ಒಂದೆರಡು ಪತ್ರಿಕೆಗಳನ್ನು ಬಿಟ್ಟರೆ ಬರೋದೇ ಇಲ್ಲ. ಸಿದ್ಧವಾದ ಒಂದು ನಾಲ್ಕು ಮಾತು ಬರೀತಾರೆ, ಅದಕ್ಕೂ ಕೂಡ ಈಗ ಟ್ರೇಡ್ ಆಗಿದೆ. ನೀವು ಒಂದು ಪತ್ರಿಕೆಗೆ ಜಾಹೀರಾತನ್ನ ಕೊಟ್ಟರೆ ಅಲ್ಲಿ ಒಳ್ಳೆಯ ವಿಮರ್ಶೆ ಬರುತ್ತೆ ಅನ್ನುವಂಥ ಅಪಖ್ಯಾತಿಗಳಿಗೆ ಇವತ್ತು ಪತ್ರಿಕೆಗಳ ಒಳಗಾಗಿದೆ. ನೀವು ಯು ಕ್ಯಾನ್ ಬೈ ಸ್ಟಾರ್ಸ್. ನೀನು ದುಡ್ಡು ಕೊಟ್ಟರೆ ಆ ಪತ್ರಿಕೆಯಲ್ಲಿ ನಿನಗೆ 4 ಸ್ಟಾರ್ ಬೇಕೇನಪ್ಪ ತಗೋ, 5 ಸ್ಟಾರ್ ನೀನು ಸಿನಿಮಾ ಬೇಕಾದ ತಗೋ, ಬುಕ್ ಮೈ ಶೋ ಬೇಕಾದ ತಗೋ. ಹೀಗಾಗಿ ಸಿನಿಮಾಕ್ಕೆ ಇರುವಂತಹ ಈ ಟ್ಯಾಗ್ ಇದೆಯಲ್ಲ, ಟ್ರೇಡ್ ಟ್ಯಾಗ್ ಇದೆಯಲ್ಲ, ಇದು ಎಂತ ಅಪಾಯವನ್ನು ಒಡ್ಡಿದೆ ಅಂದ್ರೆ ನಿಜವಾದ ಯಾವ್ದು ಇದರಲ್ಲಿ ಸುಳ್ಳು ಯಾವುದು ಗೊತ್ತೇ ಆಗಲ್ಲ. ಆದ್ರಿಂದ ನೀವು ಏನಾದರೂ ಸಾಹಿತ್ಯದ ಮಾನದಂಡ ಇಟ್ಟುಕೊಂಡು ಸಿನಿಮಾವನ್ನು ಅಳೆಯೋಕ್ಕೂ ತಪ್ಪಾಗ್ತದೆ. ಸಾಹಿತ್ಯದಲ್ಲಿ ಇದೆ, ಅದಕ್ಕೆ ಬೇರೆನೇ ಒಂದು ಅಕಾಡೆಮಿಕ್ ಆದಂತ ಒಂದು ವಲಯ ಇರುತ್ತೆ ಮಾಡ್ಕೊಳ್ಳಿಕ್ಕೆ. ಅನ್ಫಾರ್ಚುನೇಟ್ಲಿ ಸಿನಿಮಾದಲ್ಲಿ ಇತ್ತೀಚೆಗೆ ಅದು ಪೂರ್ತ ತೆರ್ಕೊಂಡ್ಬಿಟ್ಟಿರೋದ್ರಿಂದ ಒಂದು ಒಂದು ನಿಮ್ಮ ಮೊಬೈಲ್ ಫೋನಿಂದ ನೀವು ಒಂದು ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಆಗಿರೋದ್ರಿಂದ ಇವತ್ತು ತುಂಬ ರೀತಿ ಪ್ರಯೋಗಗಳಾಗ್ತದೆ. ಆ ಪ್ರಯೋಗದಲ್ಲಿ ಒಳ್ಳೇದು ಬರ್ತಿದೆ, ಕೆಟ್ಟದ್ದು ಬರ್ತಿದೆ, ಎಲ್ಲ ಬರ್ತಿದೆ. ಸೊ ಅಂತಿಮವಾದಂತಹ ತೀರ್ಪುಗಾರ ಪ್ರೇಕ್ಷಕ ಆಗಿರ್ತಾನೆ. ಅವನು ಒಪ್ಪಿಕೊಂಡ್ರೆ ಅದು ಉಳಿಯುತ್ತೆ, ಅವನು ಒಪ್ಪಿಕೊಳ್ಳದಿದ್ರೆ ಉಳಿಯೋಲ್ಲ ಅನ್ನೋ ಸ್ಥಿತಿಗೆ ಬಂದಿರೋದ್ರಿಂದ ಒಂದು ಗಂಭೀರ ವಿಮರ್ಶೆಯ ದೃಷ್ಟಿಯಿಂದ ಸಿನಿಮಾದ ಆಕೃತಿಗಳನ್ನ, ವಿವಿಧ ಅಂಶಗಳನ್ನ ಇವತ್ತು ತೀರ್ಮಾನ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ನನ್ನಂಥವ್ರು ಲಿಟ್ರರಿ ಬ್ಯಾಕ್ಗ್ರೌಂಡ್ ಇಂದ ಬಂದಂಥವ್ರು, ನಮ್ಮ ಎಚ್ಚರದಲ್ಲಿ ನಾವು ನಮ್ಮ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ಬೇಕು, ನಮ್ಮೊಳಗೆ ಒಬ್ಬ ವಿಮರ್ಶಕ ಇರಬೇಕು. ಮತ್ತು ಯಾರೋ ನಿಮ್ ಥರದ ಪ್ರೇಕ್ಷಕರು ಎಲ್ಲೋ ಸಿಕ್ಕಿ, ಸರ್ ಅದು ಚೆನ್ನಾಗಿತ್ತು ಸರ್, ಆ ಸಂಭಾಷಣೆ, ಆ ಹಾಡು ಚೆನ್ನಾಗಿತ್ತು ಸರ್ ಅಂತ ಹೇಳಿದಾಗ ಅದೇ ನಮಗೆ ಸಿಕ್ಕೋ ದೊಡ್ಡ ಪ್ರಶಸ್ತಿ. ಅದನ್ನ ನಂಬಿ ನಾವು ಮುಂದೆ ಹೋಗಬೇಕು. ಸೊ ಎವ್ರಿ ಡೈರೆಕ್ಟರ್ ಶುಡ್ ಬಿಕಮ್ ಹಿಸ್ ಓನ್ ಕ್ರಿಟಿಕ್, ಅದು ನನ್ನ ನಂಬಿಕೆ. ಧನ್ಯವಾದ ಸರ್. ಮತ್ತೆ ನೀವು ನಿಮ್ಮ ಬಹಳಷ್ಟು ಚಿತ್ರಗಳು ಕಾದಂಬರಿಯನ್ನ ಆಧರಿಸುತ್ತಂತ ಅಲ್ಲ, ನಿಮಗೆ ಈಗ ಒಂದು ಆಯ್ಕೆಯನ್ನ ಕೊಟ್ರೆ ಯಾವ ಕಾದಂಬರಿಯನ್ನ ಆಯ್ಕೆ ಮಾಡಿ ಅದನ್ನ ಸಿನಿಮಾ ಮಾಡುವಂತಹ ಬಯಕೆ ನಿಮ್ಮಲ್ಲಿದೆ? ನಾನು ಈ ಸೆಷನ್ ಶುರುವಾಗಕ್ಕೆ ಮುಂಚೆ ಕೂಡ ಹಲವಾರು ಕಾದಂಬರಿಗಳ ಬಗ್ಗೆ ಇಟ್ಕೊಂಡು ಚರ್ಚೆ ಮಾಡ್ತಿದ್ದೆ. ನಾನು ಬೀಂಗ್ ಎ ಟೀಚರ್ ಟು ಎನ್ಲೈಟನ್ ಮೈ ಸ್ಟೂಡೆಂಟ್ಸ್, ನಾನು ಓದ್ತಾ ಇರ್ತೀನಿ ಕನ್ನಡದಲ್ಲಿ ಹೊಸದಾಗಿ ಬರುವಂಥ ಅನೇಕ ಕಾದಂಬರಿಗಳನ್ನು. ಅವುಗಳ ಹೆಸರನ್ನು ತಾಂತ್ರಿಕ ಕಾರಣಗಳಿಂದ ನಾನಿಲ್ಲಿ ಹೇಳಲ್ಲ, ಹೇಳಬಾರದು. ಯಾಕೆಂದರೆ ಇಟ್ ಈಸ್ ಟೂ ಅರ್ಲಿ ಟು ಅವುಗಳ ಬಗ್ಗೆ ಏನೋ ಒಂದು ವ್ಯಾಖ್ಯಾನ ಮಾಡಿದಾಗ ಆಗತ್ತೆ, ಕಮಿಟ್ ಆಗತ್ತೆ ಅದೊಂದು ರೀತಿಯಲ್ಲಿ.
ಅವಕ್ಕೆ ಅನೇಕ ರೀತಿಯ ತಯಾರಿಗಳು ಸಿದ್ಧತೆಗಳು ಎಲ್ಲ ಆಗಿ ಮಾಡಲಿಕ್ಕೆ ಸಾಧ್ಯ ಆದಾಗ ಮಾತ್ರ ಘೋಷಿಸಬಹುದು. ಆದರೆ ಒಂದು ಹೇಳ್ತೀನಿ, ಈಗಲೂ ಕೂಡ ಕನ್ನಡದ ಅರ್ಬನ್ ಮತ್ತು ರೂರಲ್ ಸೆಕ್ಟರ್ಗಳಲ್ಲಿ ಭಿನ್ನವಾಗಿ ಯೋಚಿಸುವಂಥ ಲೇಖಕರು ಬರ್ತಾ ಇದ್ದಾರೆ, ಬರಿತಾ ಇದ್ದಾರೆ. ಸಿನಿಮಾ ಕಳವಡಿಸ್ಲಿಕ್ಕೆ ಆಸ್ ಇಟ್ ಈಸ್ ಕಷ್ಟ ಆಗ್ತದೆ ಅವುಗಳನ್ನ. ಅವರು ಬದಲಾವಣೆಗಳಿಗೆ ಒಪ್ಪಿದರೆ, ಬದಲಾವಣೆಗಳನ್ನು ಅರ್ಗಿಸ್ಕೊಳ್ಳೋಕೆ ಸಿದ್ಧವಾದರೆ ಕೆಲವನ್ನ ಅಡಾಪ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಸಾಫ್ಟ್ವೇರ್ ವರ್ಲ್ಡ್ ಇಂದ ತುಂಬ ಕಾದಂಬರಿಗಳು ಬರ್ತಾ ಇದೆ, ಸಾಫ್ಟ್ವೇರ್ನಿಂದ, ಸಾಫ್ಟ್ವೇರ್ ಕ್ಷೇತ್ರದಿಂದ. ಅದು ಒಂದು ಮೆಚ್ಚತಕ್ಕ ಅಂಶ, ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಕಳೆದ ಒಂದು ದಶಕದಲ್ಲಿ ಸಾಫ್ಟ್ವೇರ್ ಅನ್ನುವಂಥದ್ದು ದಾಳಿ ಇಟ್ಟ ಮೇಲೆ ಇಡೀ ದೇಶದ ಆರ್ಥಿಕತೆ ಬದಲಾಯಿತು, ಸಾಮಾಜಿಕತೆ ಬದಲಾಯಿತು, ಬೇರೆ ಬೇರೆ ಡೈಮೆನ್ಷನ್ ಬಂದಿದೆ ಸೋಷಿಯಲ್ ಲೈಫಲ್ಲಿ. ಅಲ್ಲಿ ಅನೇಕ ಕಥೆಗಳು ಇವತ್ತು ಹುಟ್ಟುತ್ತಾ ಇದ್ದಾವೆ, ಅವುಗಳನ್ನ ನಾನು ಓದ್ತಾ ಇದ್ದೇನೆ. ಆದರೆ ಅವುಗಳನ್ನೆಲ್ಲ ನನಗೆ ಸಿನಿಮಾಕ್ಕೆ ಹೇಗೆ ತರೋದು ಅನ್ನುವಂಥ ಚಾಲೆಂಜ್, ಕ್ರಿಯೇಟಿವ್ ಚಾಲೆಂಜ್ ಇರುತ್ತೆ. ನಾನು ಇಷ್ಟಪಟ್ಟಂಥ ಹಲವಾರು ಕಾದಂಬರಿಗಳಿದ್ದಾವೆ, ಹಲವಾರು ಕಾದಂಬರಿಕಾರರಿದ್ದಾರೆ. ನಾನು ಬಂದ ಕೂಡಲೇ ಅವುಗಳನ್ನು ತರಿಸಿ ಓದಿ ನಮ್ಮ ವ್ಯಾಪ್ತಿಯಲ್ಲಿ ಅದಕ್ಕೆ ಚರ್ಚೆ ಮಾಡ್ತೀವಿ. ಆದರೆ ಮುಂದೆ ಇದ್ದದ್ದೇ ಕಾದಂಬರಿನ ಫೀಲ್ ಮಾಡ್ತೀನಿ ಅಂತ ನಾನು ಹೇಳಲಾರೆ. ಯಾಕೆಂದರೆ ಈಗ ಸಡನ್ ಆಗಿ ಯಾವುದೋ ಒಂದು ಕ್ರೈಮ್ ಥ್ರಿಲ್ಲರ್, ಯಾವುದೋ ಒಂದು ಇನ್ಸಿಡೆಂಟ್ ಆಗಿಬಿಟ್ರೆ ನಮ್ಗೆ ಅದನ್ನು ಫಿಲ್ಮ್ ಮಾಡ್ಬೇಕು ಅನ್ಸುತ್ತೆ. ಅಥವಾ ಯಾವುದೋ ಒಂದು ಕೋವಿಡ್ನ, ನನ್ನ ವಿದ್ಯಾರ್ಥಿ ಒಬ್ಬ ಕೋವಿಡ್ ಕುರಿತು ಒಂದು 3-4 ಜನ ವಿದ್ಯಾರ್ಥಿಗಳು ಒಳ್ಳೆ ಸ್ಕ್ರಿಪ್ಟ್ ಬರೆದ್ಬಿಟ್ಟಿದ್ದಾರೆ ಮನೆ. ಎಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತು, ಹ್ಯೂಮನ್ ರಿಲೇಷನ್ಶಿಪ್ ಎಷ್ಟೊಂದು ಮಿಸರೀಸ್ ಅದು ಹೋಗ್ತಾ ಇದೆ, ಅದನ್ನ ವಿಟ್ಟಿಯಾಗಿ ಹೇಳಿದೆ ನಮ್ದು. ಸೊ ಐ ಡೋಂಟ್ ವಾಂಟ್ ಟು ಕಮಿಟ್ ಮೈ ಸೆಲ್ಫ್ ದಟ್ ಐ ಆಮ್ ಗೋಯಿಂಗ್ ಟು ಡೂ ಎ ನಾವೆಲ್, ಇದೇ ಆಗ್ಬೇಕು, ಈ ನಾವೆಲ್ ತಗೊಂಡು ನಾನು ಫಿಲ್ಮ್ ಮಾಡ್ತೀನಿ ಅಂತ ಹೇಳೋದ್ಬಿಡಕ್ಕೆ. ಎಲ್ಲ ಕಾದಂಬರಿಕಾರರು ಸ್ನೇಹಿತರು ಪರಿಚಯ ಇರ್ತಾರೆ, ಆ ಥರದ ಕಮಿಟ್ಮೆಂಟು ನಾನು ಕೊಡಲಾರೆ. ಸಟನ್ಲಿ ಐ ವಿಲ್ ಕಂಟಿನ್ಯೂ ಟು ಬ್ರಿಡ್ಜ್ ಬಿಟ್ವೀನ್ ಲಿಟ್ರೇಚರ್ ಅಂಡ್ ಸಿನಿಮಾ. ಈಗ ಇಲ್ಲಿನ ನಮ್ಮ ಕೆಲವು ಸ್ನೇಹಿತರ ಪ್ರಶ್ನೆ ಕೂಡ ಇತ್ತು, ಅದರಂತೆ ನೀವು ಈಗ ಕೊಟ್ಟಂತ ವಿವರಣೆಗೆ ಸಮಂಜಸ ಅಂತ ಅನಿಸಿ ನನ್ನ ಈ ಪ್ರಶ್ನೆ, ಅಮೆರಿಕಾ 2 ಎಂದಾದ್ರೂ ನಾವು ನಿರೀಕ್ಷಿಸಬಹುದಾ? ಯಾಕಂದ್ರೆ ನೀವು ಸಾಫ್ಟ್ವೇರ್ ಕುರಿತಾದಂತ ಕಥೆಗಳನ್ನ ಈಗ ಓದ್ತಿದ್ದೀನಿ ಅಂತ ಹೇಳಿದ್ರಿ. ಅದು ಅಮೆರಿಕಾ 2 ಅನ್ನೋ ಹೆಸರಲ್ಲೇ ಯಾಕೆ ಇರ್ಬೇಕು ಅಂತ ಗೊತ್ತಿಲ್ಲ ನನಗೆ. ಇಲ್ಲ ಅಂದ್ರೆ ಆ ಒಂದು ಎಳೆ ಇಟ್ಕೊಂಡು ಅದೇ, ಅದು ಒಂದು ಮೌಂಟ್ ಎವರೆಸ್ಟ್ ತರ ನಿಂತು ಬಿಟ್ಟಿದೆ ಎದುರುಗಡೆ. ಅದು ಒಂದೊಂದ್ಸರಿ ನನಗೆ ಶತ್ರು ತರ, ಸವಾಲಿನ ತರ ಕಾಣಿಸುತ್ತೆ. ನಾನೇ ಅದನ್ನ ದಾಟಕ್ ಆಗ್ತಾ ಇಲ್ಲ, ಪ್ರತಿ ಸಿನಿಮಾದಲ್ಲೂ ಟ್ರೈ ಮಾಡ್ತೀನಿ. ಆನೆಸ್ಟ್ ವಿತ್ ಯು, ನಾನು ಮಾತಾಡ್ ಮಲ್ಲಿಗೆ ಚಿತ್ರವನ್ನ ಅದು ದಾಟುತ್ತೆ ಅಂತ ಬಹಳ ಆಸೆಯಿಂದ ಇಟ್ಕೊಂಡಿದ್ದೆ. ಅಷ್ಟು ರಿಸರ್ಚ್ ಮಾಡಿದ್ದೆ, ಅಷ್ಟು ಶ್ರಮ ಹಾಕಿದೆ, ಅಷ್ಟು ಓದಿದ್ದೆ ಅದ್ರ ಬಗ್ಗೆ. ಇಟ್ ವಾಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್, ತುಂಬಾ ಅದಕ್ಕೆ ತುಂಬಾ ಶ್ರಮ ಪಟ್ಟಿದೆ. ಐ ಆಮ್ ನಾಟ್ ಆಸ್ಕಿಂಗ್ ಏನೋ ಸಿಂಪತಿಗೋಸ್ಕರ ಹೇಳ್ತಾ ಇಲ್ಲ, ಆದ್ರೆ ಒಂದು ಮೌಂಟ್ ಎವರೆಸ್ಟ್ ಒಂದೇ ಮೌಂಟ್ ಎವರೆಸ್ಟ್, ಅದು ಎರಡನೇ ಕಟ್ಟೋದು ಕಷ್ಟ, ಅದನ್ನ ದಾಟೋದು ಬಹಳ ಕಷ್ಟ. ನನಗೆ ಅದ್ ನೋಡಿದಾಗೆಲ್ಲ ಹೊಟ್ಟೆ ಕಿಚ್ಚಾಗತ್ತೆ, ಆ ಪಿಕ್ಚರ್ ನೋಡಿದಾಗೆಲ್ಲ ಎದುರಿಗೆ ನಿಂತು ಬಿಟ್ಟಿದೆ. ಯಾವ ಟ್ರೈ ಮಾಡಿದ್ರು ಏ ಅದ್ರಂಗಿಲ್ಲ ಸರ್ ಅಂದ್ಬಿಡ್ತಾರೆ. ಆದ್ರೆ ಅಷ್ಟೇ ಶ್ರಮ, ಅಷ್ಟೇ ಹಣ, ಅಷ್ಟೇ ಒದ್ದಾಟಗಳು, ತಳಮಳಗಳಾಗಿರುತ್ತೆ. ಸೊ ಒಂದು ಯಾವುದೋ ಒಂದು ಪ್ರತಿಯೊಂದು ಕ್ಯಾರೆಕ್ಟರ್ ಸೂರ್ಯ ಅಂತ ಗುರುತಿಸ್ಕೋತಾರೆ, ಪ್ರತಿಯೊಂದು ಕ್ಯಾರೆಕ್ಟರ್ ಭೂಮಿಕಾ ಅಂತ ಗುರುತಿಸ್ಕೋತಾರೆ, ಪ್ರತಿಯೊಂದು ಕ್ಯಾರೆಕ್ಟರ್ ದತ್ತಣ್ಣನ ಕ್ಯಾರೆಕ್ಟರ್ ಅಂತ ಗುರುತಿಸ್ಕೋತಾರೆ. ಆತರ ಐಡೆಂಟಿಫೈ ಮಾಡಿಕೊಂಡು ಸಿನಿಮಾ ಒಂದು ಒಂದು ವಿಚಿತ್ರ ಪಾಕ, ಅದು ಎಲ್ಲ ಸೇರಿ ಸಂಗೀತ, ಹಾಡು, ಲೊಕೇಶನ್, ಒಂದು ಸಿನಿಮಾ ಆವಿರ್ಭವಿಸೋದಂತಾರೆ, ಸೃಷ್ಟಿಯಾಗೋದದು. ಮತ್ತೊಂದು ಆ ಥರದ್ದು ದೊಡ್ಡ ಸಿನಿಮಾ ಮಾಡಬೇಕು ಅಂತಲೇ ಪ್ರತಿ ಸಿನಿಮಾ ಶುರು ಮಾಡೋದು ನಾನು. ಸೊ ಯು ಕ್ವಾಲಿಟಿ ಆಸ್ ಅಮೆರಿಕಾ 2, ಯಾಕೆಂದರೆ ಅಮೆರಿಕಾ ಸರಿಯಾಗಿ 25ನೇ ವರ್ಷಕ್ಕೆ ಬರ್ತಾ ಇದೆ. 96ನೇ ಇಸ್ವಿ ಕರೆಕ್ಟಾಗಿ ಅದು ಶುರುವಾಗಿತ್ತು, 25ನೇ ವರ್ಷ ಈಗ ಅದರ ಶುರುವಾಗಿ. 97ರಲ್ಲಿ ರಿಲೀಸ್ ಆಯಿತು, 98ರವರೆಗೂ ಹೋಯಿತು, 1 ವರ್ಷ ಓಡ್ತು. 1 ವರ್ಷ ಪ್ರದರ್ಶನ ಕಾಣುವುದು ಅನ್ನುವುದು ಇವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟು ದೊಡ್ಡ ಕಲ್ಪನೆ ಅನ್ಸುತ್ತೆ. ಜನ ಚಿತ್ರಮಂದಿರ ಮುಂದೆ ಕ್ಯೂ ನಿಲ್ಲೋದು, ಜನ ಮತ್ ಥಿಯೇಟ್ರಿಗೆ ಬರೋದು ಸಾಧ್ಯನಾ ಇನ್ನು ಮುಂದೆ ಈ ಪರಿಸ್ಥಿತಿಯಲ್ಲಿ ಅಂತ ಅನ್ಸುತ್ತೆ. ಸ್ಟಿಲ್ ನನ್ನ ಒಳಗಿನ ಏನೇನು ಚೈತನ್ಯ ಇದೆ ಅದನ್ನೆಲ್ಲ ಹಾಕಿ, ಫಿಸಿಕಲ್ ಮೆಂಟಲ್ ಎಲ್ಲ ಹಾಕಿ ಬರಿತಾ ಇದ್ದೀನಿ, ಓದ್ತಾ ಇದ್ದೀನಿ. ಲೆಟ್ ಅಸ್ ಕಮ್ ವಿತ್ ಸಮ್ ಸರ್ಪ್ರೈಸ್. ಅದು ಮೋಹನ, ಅದು ಅಮೆರಿಕಾ 2 ಆಗುತ್ತೋ ಅಥವಾ ಇನ್ನೊಂದು ಹೆಸರಲ್ಲಿ ಬರುತ್ತೋ, ಸಡನ್ಲಿ ನನಗೂ ಆ ಬಗ್ಗೆ ಕುತೂಹಲ ಇದೆ ಅಂತ ಹೇಳಿ ನಾನು. ಯಾಕೆಂದ್ರೆ ಹೇಳಿ, ಹೌದು, ಯಾಕೆ ಅಂದ್ರೆ ಈಗಿನ ಈಗಿನ ಇವತ್ತು ಕೂಡ ನಾವು ಅಮೆರಿಕಾ ಚಿತ್ರವನ್ನ ನೋಡಿದ್ರೆ, ಯಾವುದೇ ಆಗ್ಲಿ ಅನಿವಾಸಿ ಭಾರತೀಯ ಅಮೆರಿಕಾಗೆ ಬಂದ್ರೆ
ಅವನ ಜನಜೀವನ ಅಥವಾ ಅವನ ದಿನನಿತ್ಯದ ಜೀವನ ಈಗಲೂ ಕೂಡ ಆ ಸಿನಿಮಾದ ಸಂಭಾಷಣೆಯಷ್ಟೇ ಎಷ್ಟು ರೆಲೆವೆಂಟ್ ಆಗಿದೆ ಅಂದ್ರೆ, ಒಬ್ಬ ಒಂದು ಕಂಪ್ನಿ IPO ಹೋಗೋದಾಗ್ಲಿ ಅಥವಾ ಅವನಿಗೆ ಸ್ಟಾಕ್ಸ್ ಕೊಡದೆ ಮೋಸ ಮಾಡಿ ಅವನ ಕೆಲ್ಸದಿಂದ ತೆಗೆಯೋದು, ಈ ರೀತಿಯಾದಂತಹ ವಿಷಯಗಳು. ಮತ್ತೆ ಈಗ್ಲೂ ಕೂಡ ಅದ ಅಷ್ಟು ಆ ಕ್ಯಾರೆಕ್ಟರ್ಗಳ ನಡುವಿನ ಭಾವನೆಗಳು ಈಗ್ಲೂ ಕೂಡ ಅಷ್ಟೇ ಸಮಂಜಸವಾಗಿದೆ. ಮತ್ತೆ ಅಮೆರಿಕಾದಲ್ಲಿ ಅವರು ಯೋಚನೆ ಮಾಡುವಂತಹ ರೀತಿಯಾಗ್ಲಿ, ಈಗ್ಲೂ ಕೂಡ ಒಬ್ಬ ಭಾರತೀಯ ಅಮೆರಿಕಾಗ್ ಬಂದ್ರೆ ಅದೇ ರೀತಿಯ ಯೋಚನೆಯನ್ನ ಮಾಡ್ತಾನೆ. ಹಾಗಾಗಿ 25 ವರ್ಷಗಳ ನಂತರವೂ ಕೂಡ ಅಮೆರಿಕ ಬೆಳೆದಿಲ್ವೋ ಅಥವಾ ಸಿನಿಮಾ ಅಷ್ಟು ಸ್ಟ್ರಾಂಗ್ ಆಗಿದೆಯೋ, ಬಟ್ ಒಟ್ಟಿನಲ್ಲಿ ಆ ಸಿನಿಮಾ ಅಂತೂ ಖಂಡಿತ ನಮ್ಮೆಲ್ಲರ ಜೀವನದಲ್ಲೂ ಇಂದಿಗೂ ಕೂಡ ರೆಲೆವೆಂಟ್ ಆಗಿದೆ. ಮತ್ತೆ ನಾವು ರಿಲೇಟಬಲ್ ಆಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಆಮ್ ವೈಟಿಂಗ್ ಫಾರ್ ಸಮ್ ಟ್ರಿಗರ್ ಪಾಯಿಂಟ್. ನನಗೆಲ್ಲ NRI ಫ್ರೆಂಡ್ಸ್ ಗಳಿಗೆ ಹೇಳ್ತಿದ್ವಿ, ಭರತ್ ಕಳಿಸಿ, ಹೇಳಿ ನಿಮ್ ಕಥೆಗಳನ್ನು ಹೇಳಿ. ಆಗ್ಲೂ ಹಾಗೆ ಮಾಡಿದ್ ನಾನು. ಸಮಥಿಂಗ್ ಇಫ್ ಸಮಥಿಂಗ್ ಟ್ರಿಗರ್ಸ್ ಮೀ, ನನ್ನನ್ನು ಪ್ರಚೋದನೆಗೊಳಿಸಿದ್ರೆ ದೆನ್ ಓನ್ಲಿ ಐ ಕ್ಯಾನ್ ಸಿಟ್ ಫಾರ್ ರೈಟಿಂಗ್. ಇದು ಸಮಥಿಂಗ್ ಎಕ್ಸ್ಟ್ರಾಡಿನರಿ ಅನಿಸ್ಬೇಕು, ಮತ್ತು ಅದರ ಅಸ್ಮಿತೆ ಇರಬೇಕು, ಹೊಚ್ಚ ಹೊಸದು ಅನಿಸ್ಬೇಕು. ಹಾಗಿಲ್ಲದೆ ಇದ್ರೆ ಚಿತ್ರ ಮಾಡೋದು ಕಷ್ಟ ಅಂತ ಒಂದು ಹುಡುಕಾಟದಲ್ಲಿದ್ದೀನಿ ನಾನು. ಹೌದು ಸರ್. ಮತ್ತೆ ನೀವು ಇಷ್ಟಪಡುವಂತಹ ಒಬ್ಬ ಚಿತ್ರ ಸಾಹಿತಿ, ಕಾದಂಬರಿಕಾರರಲ್ಲ ಆದ್ರೆ ಸಿನಿಮಾಗೆ ಬರೆಯುವಂತಹ ಒಬ್ಬ ಚಿತ್ರ ಸಾಹಿತಿ ಅಂದ್ರೆ ಯಾರನ್ನ ಹೆಸರಿಸಕ್ಕೆ ಇಷ್ಟಪಡ್ತೀರಾ? ಒಬ್ಬರನ್ನ ಅಂತ ನಾನು ಹೇಳಾರೆ, ನನ್ನ ಪಟ್ಟಿಯಲ್ಲಿ ಬಹಳ ಜನ ಇದ್ದಾರೆ. ನನಗೆ ಮುಖ್ಯವಾಗಿ ಆ ಕಾಲದಲ್ಲಿ ಬಹಳ ಹಿಂದಿನಿಂದ ಬರೆದಂತ ಚಿತ್ರಗೀತೆಗಳನ್ನ ಬರೆದಂತವರು ಅಂದ್ರೆ ಚಿ ಉದಯಶಂಕರ್ ಅವರು, RN ಜಯಗೋಪಾಲ್ ಅವರು, ಹುಣಸೂರು ಕೃಷ್ಣಮೂರ್ತಿ ಅವರು. ಆ ಪರಂಪರೆಯಲ್ಲಿ ಅವರು 4-5 ಜನ ಬರ್ತಾರೆ, ವಿಜಯ ನರಸಿಂಹ ಇವರೆಲ್ಲ. ನಂತರದ ಹಂತದಲ್ಲಿ ತುಂಬಾ ಮುಖ್ಯವಾದಂಥವರು ಹಂಸಲೇಖ ಅವರು. ಅವರು ಕೂಡ ಜನಸಾಮಾನ್ಯರ ಮಾತುಗಳನ್ನು ಬಳಸಿಕೊಂಡು ಚಿತ್ರಗೀತೆಗಳಿಗೆ ಹೊಸ ಆಯಾಮವನ್ನು ಕೊಟ್ಟರು. ಇತ್ತೀಚೆಗೆ ನಮ್ಮ ಹಂಸಲೇಖ ಅವರದ ನಂತರ ಹೊಸ ಪೀಳಿಗೆಯ ತುಂಬಾ ನನ್ನ ಗೆಳೆಯರು ಬರೀತಾ ಇದ್ದಾರೆ. ಜಯಂತ ಬರೀತಾ ಇದ್ದಾನೆ, ಯೋಗರಾಜ್ ಭಟ್ಟು, ಕವಿರಾಜ್ ಇವರೆಲ್ಲ ಬರೀತಾ ಇದ್ದಾರೆ. ಸೊ ನನ್ನ ಫೇವರೇಟ್ ಅಂತ ಹೇಳಿದ್ರೆ ಅದರಲ್ಲಿ RN ಜಯಗೋಪಾಲ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಗೀತೆಗಳಲ್ಲಿ ಸಾಹಿತ್ಯದ ಓದು ಇರುತ್ತೆ. ಹಾಗೆ ಉದಯಶಂಕರ್ ಅವರು ದಾಸ ಸಾಹಿತ್ಯ ಓದ್ಕೊಂಡಿದ್ರು, ವಚನ ಸಾಹಿತ್ಯ ಓದ್ಕೊಂಡಿದ್ರು, ಅವುಗಳನ್ನ ಬಳಸಿ ಗೀತೆಗಳನ್ನು ಬರಿತಾ ಇದ್ರು. ಹೀಗಾಗಿ ಕನ್ನಡದ ಬೇರೆ ಬೇರೆ ಸಾಹಿತ್ಯದ ಪಂಥಗಳು ಚಿತ್ರಗೀತೆಗಳ ರೂಪದಲ್ಲಿ ಬರ್ತಾ ಇತ್ತು, ಜನರಿಗೆ ತಲುಪ್ತಾ ಇತ್ತು. ಹಾಗಾಗಿ ಅವರು ಒಂದು ರೀತಿನಲ್ಲಿ ಗಂಭೀರ ಸಾಹಿತ್ಯವನ್ನ ಶುಗರ್ ಕೋಟ್ ಮಾಡಿ ಗೀತೆಗಳ ಮೂಲಕ ಕೊಡ್ತಾ ಇದ್ರು. ದರೆಯೇ ಹತ್ತಿ ಉರಿಯುವಾಗ ಬದುಕಲ್ಲಿ ಎಲ್ಲಿ ಓಡುವೆ, ಅದರ ಮೂಲ ನಿಮ್ಗೆ ಹೋದ್ರೆ ವಚನಗಳಲ್ಲಿ ಸಿಗತ್ತೆ. ಹೀಗೆ ಆ ಥರದ ಪ್ರಯತ್ನವನ್ನು ಮಾಡಿದಂತ ಅನೇಕ ಹಿರಿಯರು ಮುಖ್ಯರಾಗ್ತಾರೆ. ಇವತ್ತಿಗೂ ಕೂಡ ಆ ಥರದ ದಾರಿಯಲ್ಲಿ ನಮ್ಮ ಯುವ ಗೀತ ರಚನೆಕಾರರು ಕೆಲಸ ಮಾಡ್ತಿದ್ದಾರೆ. ಸರ್, ಇನ್ನೊಂದು ನನಗೆ ಕುತೂಹಲ ಕಾರಿಯಾದಂತಹ ಪ್ರಶ್ನೆ, ಹಾಗೆ ನಮ್ಮ ಇನ್ನೂ ಕೆಲವು ಸ್ನೇಹಿತರು ಇಲ್ಲಿ ಕೇಳಿದಂತಹ ಪ್ರಶ್ನೆ ಇದು. ನಿಮ್ಮ ಪ್ರತಿಯೊಂದು ಚಿತ್ರವು ಕೂಡ ಮಾನವೀಯ ಮೌಲ್ಯಗಳನ್ನ ಒಂದು ಮೂಲವಾಗಿದ್ದರೂ ಕೂಡ ಕಥೆಯ ಎಳೆಯಲ್ಲಿ ಬಹಳಷ್ಟು ವೈವಿಧ್ಯತೆಯನ್ನು ನಾವು ನೋಡಿದ್ದೇವೆ. ಒಂದು ಕೊಟ್ರೇಶಿಯ ಕನಸು ಚಿತ್ರ ನೋಡಿದವರು ಹಾಗೂ ಅಮೆರಿಕಾ ಅಮೆರಿಕಾ ನೋಡಿದವರು, ಈ ಎರಡು ಚಿತ್ರಗಳು ಒಬ್ಬನೇ ನಿರ್ದೇಶಕ ನಿರ್ದೇಶನ ಮಾಡಿದ್ದ ಅಂತ ಬೆರಳಿಟ್ಕೊಂಡು ನೋಡುವಂತಹ ಆಶ್ಚರ್ಯವನ್ನ ಉಂಟು ಮಾಡುತ್ತೆ. ಯಾಕೆಂದ್ರೆ ಪ್ರತಿಯೊಂದು ಚಿತ್ರವು ಕೂಡ ಒಂದು ವಿಭಿನ್ನತೆಯನ್ನ ಪ್ರದರ್ಶನ ಮಾಡಿದೆ. ಈ ರೀತಿ ನೀವು ಟೈಪ್ ಕಾಸ್ಟ್ ಆಗ್ದಿರಾ, ನಿಮ್ಮನ್ನ ನೀವು ಈ ರೀತಿ ಇಷ್ಟೊಂದು ವಿಭಿನ್ನ ಚಿತ್ರಗಳನ್ನ ನಿರ್ದೇಶನ ಮಾಡೋದಕ್ಕೆ ಸಾಧ್ಯವಾದದ್ದು ಹೇಗೆ? ನೀವು ನನ್ನ ಆರಂಭದ ಚಿತ್ರದಿಂದ, ಅಂದ್ರೆ ನಾನು ಈವನ್ ಸ್ಕ್ರೀನ್ ರೈಟರ್ ಆಗಿ ಪ್ರಾರಂಭ ಮಾಡಿದ ದಿನಗಳಿಂದ ಇದುವರೆಗಿನ ಚಿತ್ರಗಳ ಮೆಟ್ಟಿಲುಗಳನ್ನ ಗಮನಿಸ್ತಾ ಬಂದ್ರೆ, ಮೈಲಿಗಲ್ಲುಗಳನ್ನು ನೋಡ್ತಾ ಬಂದ್ರೆ, ಪ್ರತಿಯೊಂದು ಚಿತ್ರದ ಪ್ಲಾಟ್ ಇನ್ನೊಂದು ಚಿತ್ರಕ್ಕಿಂತ ಭಿನ್ನವಾಗಿರಲೇಬೇಕು ಅಂತ ನಾನು ಹಠ ತೊಟ್ಟು ಆ ಪ್ರಯೋಗ ಮಾಡಿದ್ದು ಕಾಣಿಸುತ್ತೆ. ಇದರಲ್ಲಿ ನಾನು ಸೋತಿರಬಹುದು, ಗೆದ್ದಿರಬಹುದು, ವ್ಯವಹಾರ ಟ್ರೇಡ್ ಬೇರೆ. ಅದು ನಾನು ಯಾವಾಗಲೂ ಸಿನಿಮಾದ ವಿದ್ಯಾರ್ಥಿಯಾಗಿ, ಸ್ಟೂಡೆಂಟ್ ಆಫ್ ಸಿನಿಮಾ ಆಗಿ, ನನಗೆ ಒಂದು ಪ್ರಾಜೆಕ್ಟು, ಒಂದು ಸಬ್ಜೆಕ್ಟು ಚಾಲೆಂಜ್ ಅನ್ನಿಸ್ಬೇಕು, ಅದರಲ್ಲಿ ರಿಸರ್ಚ್ ಎಲಿಮೆಂಟ್ ಇರಬೇಕು, ಆ ಸಿನಿಮಾ ಮಾಡೋ ಪ್ರೊಸೆಸ್ಸಲ್ಲಿ ನಾನು ಬೆಳಿಬೇಕು, ನಾನು ಕಲಿಬೇಕು ಅಂತ ಫಸ್ಟ್ ಅಂದ್ಕೊಳ್ತೀನಿ ನಾನು. ಅದನ್ನು ನಾನು ಕಾನ್ಷಿಯಸ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ಫಸ್ಟ್ ಬರ್ತಿದ್ದು ಕಾಡಿನ ಬೆಂಕಿ. ಇಟ್ಸ್ ಎ ಸೈಕೊಲಾಜಿಕಲ್
ಆಸ್ಪೆಕ್ಟ್ ಇರತಕ್ಕಂಥದ್ದು. ಮನೋವಿಜ್ಞಾನ ಓದ್ಕೊಂಡು ಅದನ್ನ ನಾಟಿಸೋಜವ್ರ ಕಾದಂಬರಿನ ಅಡಾಪ್ಟ್ ಮಾಡಿದೆ. ಅದಾದ್ಮೇಲೆ ಉದ್ಭವ ಬರದೆ, ವಿಚ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ದಟ್. ಉದ್ಭವ ಹೇಗೆ ದಾರಿ ಮಧ್ಯೆ ಗಣೇಶನ್ ಹುಟ್ಟಿಸಿ ದೇವಸ್ಥಾನ ಕಟ್ಟಿಸಿ ಜನರಿಗೆ ವಂಚನೆ ಮಾಡುವಂತ ಒಬ್ಬ ಆಷಾಢ ಭೂತಿಯ ಕಥೆಯನ್ನ ನಾನು ಅದಕ್ಕೆ ಮಾಡಿದ್ದು. ಸೊ ಹಾಗೆ ನಾನು ಇಂಟೆನ್ಷನಲ್ ಆಗಿ ನಾನು ಒಂದು ಕಥೆ ಬರೆಯುವಾಗಲೂ ಹಂಗೆ ಒಡ್ಡಿಕೊಳ್ಳೋದು ಅಂತೀವಿ ನಾವು. ಅದನ್ನ ಒಡ್ಡಿಕೊಳ್ಳುವುದು, ನೀವು ಭಿನ್ನ ವಸ್ತುಗಳಿಗೆ ಒಡ್ಕೋಬೇಕು, ಇಲ್ರಿ ಸ್ಟೀರಿಯೋ ಆಗ್ತೀವಿ. ಇಷ್ಟಾದ್ರೂ ನೀವು ಸ್ಟೀರಿಯೋ ತಪ್ಪಿಸ್ಕೊಳಕಾಗಲ್ಲ. ಇವತ್ತಿಗೂ ನನಗೆ ಫಾರಿನ್ ಡೈರೆಕ್ಟ್ರು ಅಮೆರಿಕಾ ಅಮೆರಿಕಾ ಮಾಡಿದ್ದಾರೆ ಅಂತಾನೇ ಬ್ರ್ಯಾಂಡ್ ಮಾಡ್ತಾರೆ. ಬಟ್ ಜಸ್ಟ್ ಥಿಂಕ್ ಅಬೌಟ್ ದಿಸ್, ನಿಮ್ಗೆ ಕುತೂಹಲಕ್ಕೆ ಹೇಳ್ತೀನಿ, ಇವೆಲ್ಲ ಚಿಕ್ಕವರಾದ್ರಿಂದ ಅಬ್ಸರ್ವೇಷನ್ ಹೇಳ್ತೀನಿ. ಅಮೆರಿಕಾ ಅಮೆರಿಕಾ ಒಂದು ವರ್ಷ ಓಡಿ ನ್ಯಾಷನಲ್ ಮಾರ್ಡ್ ಬಂದು 25-30 ಪ್ರಶಸ್ತಿಗಳು ಬಂದು ಆ ಚಿತ್ರ ನಮ್ಮನ್ನ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಕಲ್ಪವೃಕ್ಷ ಕಾಮಧೇನು ತರ ಆ ಚಿತ್ರ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನನಗೆ ಯಶಸ್ಸನ್ನ ಕೊಟ್ಟಾಗ ಅಮೆರಿಕಾ ಅಮೆರಿಕ ನಂತರ ಓ ಮೇಸ್ಟ್ರು ಮತ್ತೆ ಫಾರಿನ್ಗೆ ಹೋಗ್ತಾರೆ ಪಿಕ್ಚರ್ಗೆ ಅಂತ ಹೇಳುವಾಗ ಐ ವೆಂಟ್ ಟು ನಾರ್ತ್ ಈಸ್ಟ್, ಐ ಶಾಟ್ ಹೂಮಡೆ, ಉಲ್ಫಾ, ಮೇಘಾಲಯ, ಮಣಿಪುರ್, ಇದುವರೆಗೆ ಕನ್ನಡ ಕ್ಯಾಮ್ರಾ ಅಲ್ಲಿ ಹೋಗಿಯೇ ಇಲ್ಲ. ಆ ಡಿವಿಯೇಷನ್ ನಾನು ಕಾನ್ಶಿಯಸ್ ಆಗಿ ತಗೊಳ್ತೀನಿ ಯಾವಾಗಲೂ. ವೇರ್ ಇಸ್ ಕೊಟ್ರೆ ಶಿಕನ್, ಸೊ ವೇರ್ ಇಸ್ ಹೋಮಳೆ, ವೇರ್ ಇಸ್ ಅಮೆರಿಕಾ 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 ಯಶಸ್ವಿ ಆದ್ರಿಂದ ಎಲ್ಲರೂ ಅಮೆರಿಕಾ ನನ್ನ ಜೊತೆಗೆ ಟ್ಯಾಗ್ ಮಾಡ್ತಾರೆ. ಬಟ್ ಇಫ್ ಯು ಲುಕ್ ಅಟ್ ಮೈ ಫಿಲ್ಮ್ಸ್, ಬಾನಲೆ ಮತ್ತು ಚಂದ್ರಿಕೆ ಕಂಪ್ಲೀಟ್ಲಿ ಮರ್ಡರ್ ಮಿಸ್ಟ್ರಿ, ಉಂಡು ಹೋದ ಎ ವಿಟಿ ರೂರಲ್ ಸಬ್ಜೆಕ್ಟ್ ನಮ್ಮ ಹಳ್ಳಿಲಿ ನಡೆದಿದ್ದು. ಉಂಡು ಹೋದ ನೋಡ್ಬಿಟ್ಟು ನೀವು ಬಾನಲ್ಲೇ ನೋಡಿದ್ರೆ ಎರಡಕ್ಕೂ ಕಂಪ್ಲೀಟ್ ಜಾನ್ರ ಬೇರೆ, ಕೊಟ್ರೇಶಿ ಕಂಪ್ಲೀಟ್ಲಿ ಜಾನ್ರ ಬೇರೆ, ಹೂಮಳೆ ಬೇರೆ. ವೇರ್ ಇಸ್ ಮಾತಾಡ್ ಮಾತಾಡ್ ಮಲ್ಲಿಗೆ, ಇಟ್ ಟಾಕ್ಸ್ ಅಬೌಟ್ ಫಾರ್ಮರ್ಸ್ ಇಶ್ಯೂಸ್, ಮೈನಿಂಗ್ ಮಾಫಿಯಾ, ಅಗ್ರಿಕಲ್ಚರ್, ಫ್ಲೋರಿಕಲ್ಚರ್ ಏನೇನೋ ಹೇಳುತ್ತೆ. ಅಲ್ಲಿಂದ ನೀವು ಬಂದ್ರೆ ಅಮೃತಧಾರೆ, ಬದುಕು ಸಾವಿನ ಪ್ರಶ್ನೆ ಇಟ್ಕೊಂಡು ಏನೋ ಮಾಡಿದೆ. ನಾನು ಇದನ್ನ ಯಾವಾಗಲೂ ಕಾನ್ಶಿಯಸ್ ಆಗಿ ಮಾಡ್ತೀನಿ. ಈ ಪ್ರಯೋಗದಲ್ಲಿ ನಾನು ಸೋತಿರ್ಬಹುದು, ನನಗೆ ದುಃಖ ಇಲ್ಲ, ಎಲ್ಲ ಕಡೆ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ ಪ್ರಯೋಗ ಮಾಡುವಾಗ, ಬಟ್ ಪ್ರಯೋಗ ಮಾಡಿದೆ ಅನ್ನೋ ತೃಪ್ತಿ ಇರಬೇಕು. ಅದು ಎಲ್ಲ ಬರಹಗಾರರಿಗೆ ಇರಬೇಕಾದ ಇರುವಂತಹ ಒಂದು ಗುಣ. ಯು ಥಿಂಕ್ ಡಿಫ್ರೆಂಟ್ಲಿ ಅಂತ ಗೆದ್ದಾಗ ಏನ್ ಹೇಳ್ತಾರೆ, ಏ ನೋಡಿ ಡಿಫ್ರೆಂಟ್ ಆಗಿ ಮಾಡಿದ್ರು ಒಪ್ಕೋತಾರ್ರಿ ಜನ, ನೋಡಿ ಗೆದ್ರು ಅಂತಾರೆ. ಸೋದಾಗ ಏನ್ ಹೇಳ್ತಾರೆ ಗೊತ್ತಾ, ಆಹಾ ಏನೋ ಮಾಡಕ್ ಹೋದ, ಸುಮ್ನೆ ಅದೇ ತರ ಮಾಡ್ಕೊಂಡಿರೋದು ಬಿಟ್ಟು, ಇನ್ನೊಂದು ನನ್ನ ಪ್ರೀತಿಯ ಹುಡುಗಿ ಹುಡುಗ ಹುಡುಗಿ ಲವ್ ಸ್ಟೋರಿ ಮಾಡೋದು ಬಿಟ್ಬಿಟ್ಟು ಇವರು ಏನೋ ಮಾಡಕ್ ಹೋದ್ರು ನೋಡಿ ಅದಕ್ಕೆ ಹಿಂಗಾಯ್ತು ಅಂತ ಹೇಳಿ. ಇದಕ್ಕೆ ಇದಕ್ಕೆ ಸಿದ್ಧವಾಗಿರ್ಬೇಕು ನೀವು. ಬಟ್ ಐ ಬಿಲೀವ್ ಅಂಡ್ ಐ ಆಲ್ವೇಸ್ ಟೆಲ್ ಮೈ ಸ್ಟೂಡೆಂಟ್ಸ್, ಡೂ ಸಮ್ ಎಕ್ಸ್ಪೆರಿಮೆಂಟ್ಸ್. ಕ್ರಿಯೇಟಿವಿಟಿ ಅಂದ್ರೇನೆ ಪ್ರಯೋಗ. ಪ್ರಯೋಗ ಇದ್ರೇನೆ ನಿಮಗೆ ಅಭಿವ್ಯಕ್ತಿಯಲ್ಲಿ ಹೊಸ, ನಾನು ಅದಕ್ಕೆ ಹೊಸ ಕಲಾವಿದರನ್ನು ಕರ್ಕೊಂಡ್ಬರೋದು ಯಾವಾಗಲೂ. ಯಾಕಂದ್ರೆ ಬೀಯಿಂಗ್ ಎ ಟೀಚರ್, ನನಗೆ ಹೊಸ ಒಬ್ಬ ಕಲಾವಿದ ಕಲಾವಿದೆ ಬಂದಾಗ ಅವ್ರು ದೇ ಡೆಲಿವರ್ ಗೂಡ್ಸ್ ವೆರಿ ಡಿಫ್ರೆಂಟ್ಲಿ. ಅವ್ರು ಬೇರೆ ತರ ಕಾಣಿಸ್ತಾರೆ. ಸಿದ್ಧನಾದ ನಟ ಒಬ್ಬ ಸಿದ್ಧವಾದಂತಹ ತಾರೆ, ಅವನೆಲ್ಲ ಮ್ಯಾನರಿಸಮ್ಸ್ಗಳು ಕ್ಲಿಯರ್ ಆಗಿರುತ್ತೆ. ಹೀಗೆ ಇರ್ತಾನೆ, ಇವ್ನು ಹೀಗೆ ಮಾಡ್ತಾನೆ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಬ್ಬ ಕರಿಬಸವಯ್ಯ ಬಂದ ತಕ್ಷಣ ಇಲ್ಲ ಇವ್ನು ಯಾರೋ ಬೇರೆ ಬಂದಲ್ಲ ಅಂತ. ಸೊ ಈ ಬೆರಗು ನಿಮಗೆ ಸ್ಕ್ರೀನ್ ಮೇಲೆ ಆಗ್ಬೇಕು ಅಂದ್ರೆ ಕಲಾವಿದರು ಫಾರ್ಮಲ್ ಆಗ್ಬೇಕು, ಆರ್ಟಿಸ್ಟ್ ಫಾರ್ಮಲ್ ಆಗ್ಬೇಕು, ಟೆಕ್ನಿಷಿಯನ್ಸ್ ಫಾರ್ಮಲ್ ಆಗ್ಬೇಕು, ಸ್ಟೋರಿ ಲೈನ್ ಕಂಟೆಂಟ್ ವೈಸ್ ಎಲ್ಲದರಲ್ಲೂ ಹೊಸತನ್ನ ಹುಡುಕಾಟ ಮಾಡಬೇಕು. ಈ ಪ್ರಯತ್ನವನ್ನ ನನಗೆ ಸಾಹಿತ್ಯ ಹೇಳಿಕೊಟ್ಟಿದ್ದು, ಅದನ್ನ ಇಲ್ಲಿಯೂ ಪ್ರಯೋಗ ಮಾಡಿದ್ದೇನೆ. ಹಾಗಾಗಿ ನನ್ನ ಸಿನಿಮಾಗಳು ಒಂದಕ್ಕಿಂತ ಒಂದು ಭಿನ್ನವಾಗಿರುವ ಪ್ರಯತ್ನ ಮಾಡಿದ್ದಾವೆ. ಆ ಪ್ರಯತ್ನದಲ್ಲಿ ಕೆಲವು ಗೆದ್ದಿದ್ದಾವೆ, ಕೆಲವು ಸೋತಿದ್ದಾವೆ. ನಮ್ಮೆಲ್ಲರ ಮನಸ್ಸಲ್ಲಂತೂ ನೀವು ಮನಸ್ಸನ್ನು ಅಂತೂ ನೀವು ಖಂಡಿತ ಗೆದ್ದಿದ್ದೀರಾ. ಈ ಮೂಲಕ ಇಷ್ಟೊಂದು ಸುದೀರ್ಘವಾದಂತಹ ಚರ್ಚೆಯಲ್ಲಿ ನೀವು ಭಾಗವಹಿಸಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನನ್ನ ಅನಿಸಿಕೆ. ನಿಮ್ಗೆ ನಿಮ್ಮ ಅಭಿಪ್ರಾಯ ಏನು ಈ ಒಂದು ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ಹೇಳೋದಾದ್ರೆ ನನಗಿನ್ನು ನೆನಪಿದೆ, ಅಕ್ಕ ಪ್ರಾರಂಭವಾಗುವ ಮುನ್ನಾ ದಿನಗಳಿಂದ ಅಕ್ಕ ಸೃಷ್ಟಿ ಅದು ಬೀಜಾಂಕುರದ ಸ್ಥಿತಿಯಿಂದ ನನಗೆ ಗೊತ್ತು. ಅದು ಶುರುವಾದಾಗ್ಲಿಂದ ಅದಕ್ಕೆ ನಡೆದಂತ ಹೋರಾಟಗಳು, ಅದನ್ನ ಮಾಡಬೇಕು ಅಂತ ಹೊರಟದ್ದು, ಅದು ಇಷ್ಟು ದೂರ ನಡ್ಕೊಂಡ್ ಬಂದಿರೋದು, ಈ ಎಲ್ಲ ಅಕ್ಕ ಸಮ್ಮೇಳನಗಳಲ್ಲಿ ನಾನು ಕ್ರಿಯೇಟಿವ್ ಆಗಿ ಭಾಗವಹಿಸಿದ್ದೀನಿ. ಸಾಹಿತ್ಯವೋ, ಸಿನಿಮೋ, ಇನ್ನೊಂದೋ, ಶಾರ್ಟ್ ಫಿಲ್ಮು, ಎಲ್ಲ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದೀನಿ ಅಂತಕ್ಕಂಥ ಹೆಮ್ಮೆ ನಂದು. ಈ ಸಂದರ್ಭ ವರ್ಚುವಲ್ ನಲ್ಲಿ ಮಿಸ್ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಯಾಕಂದ್ರೆ ವರ್ಚುವಲ್ ಸಮ್ಮೇಳನ ಮಾಡೋದು ನಿಜವಾದ ಸಮ್ಮೇಳನ ಮಾಡೋದಕ್ಕಿಂತ 2 ಪಟ್ಟು ಕಷ್ಟ. ಒಂದು ತಾಂತ್ರಿಕ ಮಾಧ್ಯಮದ ಮೂಲಕ ತಲುಪೋದು, ಯಾಕಂದ್ರೆ ನಾವು ಕಂಬಾರನ್ನ ನಾವು
ಸಂದರ್ಶನ ಮಾಡಬೇಕಾದ್ರೆ ಎಷ್ಟು ಸಿದ್ಧತೆ ಮಾಡ್ಕೋಬೇಕಾಯಿತು, ಸಮಯದ ಹೊಂದಾಣಿಕೆ ಮಾಡ್ಕೋಬೇಕು, ನಮಗಿಲ್ಲಿ ಮಧ್ಯರಾತ್ರಿ ನಿಮಗೆ ಮಧ್ಯಾಹ್ನ, ಎಷ್ಟು ಕಷ್ಟ ಇರುತ್ತೆ ಇದನ್ನೆಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದು. ಇದ್ರ ಮಧ್ಯೆ ನೀವು ಮಾಡ್ತಾ ಇದ್ದೀರಿ, ಇದು ತಕ್ಷಣಕ್ಕೆ ಇದರ ಪರಿಣಾಮ ಗೊತ್ತಾಗಲ್ಲ. ಆದರೆ ಇವತ್ತು ನಿಮ್ಮ ಥರದ ಕಿರಿಯರು, ನಿಮಗಿಂತ ಕಿರಿಯರು ಇರ್ತಾರೆ, ಇನ್ನು ನಿಮಗಿಂತ ಕಿರಿಯರು ಇರ್ತಾರೆ, ಆ ಮಕ್ಕಳ ಮನಸ್ಸಿನಲ್ಲಿ ಒಂದು ಕನ್ನಡದ ಒಂದು ಸುಗಂಧವನ್ನು ಅವರಿಗೆ ಗೊತ್ತಾಗತ್ತೆ. ನಮ್ಮ ಭಾಷೆಗೆ ಏನೋ ಒಂದು ಫ್ರಾಗ್ರೆನ್ಸ್ ಇದೆ, ಅದಕ್ಕೊಂದು ಸೌಂದರ್ಯ ಇದೆ, ಗಂಧದ ನಾಡು ಇದು. ಆ ಫ್ರಾಗ್ರೆನ್ಸ್ ಅವರು ನೆಕ್ಸ್ಟ್ ಕ್ಯಾರಿ ಮಾಡ್ತಾರೆ, ತಲೆಮಾರುಗಳಿಗೆ ಈ ಕೊಂಡಿ ಈ ಒಂದು ಸುಗಂಧ ಹರಡ್ತಾ ಹೋಗುತ್ತೆ. ಈ ದೃಷ್ಟಿಯಿಂದ ನನಗೆ ತುಂಬ ಸಂತೋಷ ಅನಿಸುತ್ತೆ ಇಂಥ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ರು. ನನಗೆ ಗೊತ್ತಿದೆ ಅಕ್ಕ ಸಮ್ಮೇಳನ ಪ್ರಾರಂಭ ಆದಮೇಲೆ ವಿಶ್ವಾದ್ಯಂತ ಬೇರೆ ಬೇರೆ ಸಂಘಟನೆಗಳು ದೊಡ್ಡ ಪ್ರಮಾಣದಲ್ಲಿ ಸಂಘಟಿತರಾಗಿ ಅಲ್ಲಲ್ಲಿ ಸಮ್ಮೇಳನಗಳನ್ನು ಮಾಡಲಿಕ್ಕೆ ಶುರುವಾದರು. ನಾನಂತ ಕೀನ್ಯಾಕ್ ಹೋಗಿದ್ದೀನಿ, ನೈರೋಬಿಗೆ ಹೋಗಿದ್ದೇನೆ, ಅನೇಕ ಅನೇಕ ಸಣ್ಣ ಪುಟ್ಟ ದೇಶಗಳಲ್ಲಿರುವ 200-300 ಜನ ಎಲ್ಲರೂ ಸೇರಿ ಸಂಘಟಿತರಾಗಿ ಇಲ್ಲ ಅಕ್ಕದ ಆಶ್ರಯದಲ್ಲೋ ಅಥವಾ ಇಂಡಿಪೆಂಡೆಂಟ್ ಆಗೋ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗಿದ್ದಾರೆ. ಇದು ತುಂಬ ಮುಖ್ಯ. ಒಡೆದು ಹೋಗ್ತಿರೋ ಕನ್ನಡ ನಾಡು, ಕನ್ನಡ ಸಮಾಜ, ಕನ್ನಡದ ಮನಸ್ಸುಗಳು, ಒಡೆದು ಹೋಗ್ತಿರ್ತಕ್ಕಂಥ ನಮ್ಮ ವಿಚಿತ್ರಕಾರಕ ಶಕ್ತಿಗಳು, ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಸಂದರ್ಭದಲ್ಲಿ, ರಾಜಕೀಯ ಸಂದರ್ಭದಲ್ಲಿ ಆಗ್ತಿರ್ತಕ್ಕಂಥ ವಿಘಟನೆಗಳು, ಮನಸ್ಸನ್ನು ಛಿದ್ರಗೊಳಿಸ್ತಕ್ಕಂಥದ್ದು, ಅಪನಂಬಿಕೆಗಳು ಬಂದು ಕೂತಿದೆ, ಯಾರನ್ನಾರು ನಂಬದ ದುಸ್ಥಿತಿಗೆ ತಲುಪಿಟ್ಟಿದ್ದೇವೆ ಈಗ. ಇಂಥ ಹೊತ್ತಲ್ಲಿ ಭಾಷೆ ಸಂಸ್ಕೃತಿ ನಮ್ಮನ್ನು ಮತ್ತೆ ಒಂದು ಮಾಡಬೇಕು, ಪರಸ್ಪರ ಒಬ್ಬರನ್ನೊಬ್ಬರು ನೋಡ್ಕೋಬೇಕು, ಮಾತಾಡಬೇಕು, ಕಷ್ಟ ಸುಖ ವಿಚಾರಿಸ್ಬೇಕು. ಅದೇ ಕಲ್ಚರ್ ಅಂದರೆ, ಸಂಸ್ಕೃತಿ ಅಂದರೆ ಅದೇನೆ. ಅಂಥ ಪ್ರಯತ್ನದಲ್ಲಿ ತೊಡಗಿರುವ ಅಕ್ಕದ ಎಲ್ಲ ಗೆಳೆಯರು, ಎಲ್ಲ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಕಲಾವಿದರು, ಪ್ರೇಕ್ಷಕರು, ಮತ್ತು ಅದ್ರ ಬಗ್ಗೆ ಹಿತೈಷಿಗಳಾಗಿ ಕೆಲಸ ಮಾಡ್ತಕ್ಕಂಥವ್ರು, ಎಷ್ಟೋ ಜನ ತೆರೆ ಹಿಂದೆ ಕೆಲಸ ಮಾಡ್ತಾರೆ, ಅವ್ರು ತೆರೆ ಮುಂದೆ ಬರೋದೇ ಇಲ್ಲ, ಆ ಎಲ್ಲ ಮಹನೀಯರಿಗೆ, ಕನ್ನಡದ ಮನಸ್ಸುಗಳಿಗೆ ನಾನು ನನ್ನ ತುಂಬ ಕೃತಜ್ಞತೆಯ ನಮಸ್ಕಾರಗಳನ್ನು ಹೇಳ್ತಾ ಈ ಅವಕಾಶಗಳನ್ನು ಕೊಟ್ಟಿದ್ದಕ್ಕಾಗಿ ಅಕ್ಕಾಗೆ, ಇದರಲ್ಲಿ ಭಾಗವಹಿಸಿರುವಂಥ ಈ ಎಲ್ಲ ಗೆಳೆಯರಿಗೆ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಿಮ್ಮ ಅಮೂಲ್ಯ ಸಮಯವನ್ನ ನಮಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ನಮ್ಮೆಲ್ಲರಿಂದನೂ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಈಗ ಕಾರ್ಯಕ್ರಮ